ಇವತ್ತಿನ ಕರೆಂಟ್ ಅಫೇರ್ಗೆ ತಮ್ಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಬೆಂಕಿ ರಾಜಕೀಯ ಏನಿದು ಬೆಂಕಿ ರಾಜಕೀಯ ಅತ್ತ ಸುನೀಲ್ ಕುಮಾರ್ ಅವರು ನಾವು ಮಂಗಳೂರಿಗೆ ಬೆಂಕಿಯನ್ನು ಹಚ್ಚುತ್ತೇವೆ ಅಂತ ಈ ಹಿಂದೆ ಹೇಳಿದ್ರು ಅವರು ಕರ್ನಾಟಕ ಹೊತ್ತಿ ಉರಿಯಲಿದೆ ಬೆಂಕಿ ಹತ್ತಿ ಉರಿಯಲಿದೆ ಅಂತ ಹೇಳಿದ್ದಾರೆ ಸೊ ಒಟ್ಟಾಗಿ ಇದಕ್ಕೆ ಬಹಳ ಆಕ್ಷೇಪವನ್ನು ಕಾಂಗ್ರೆಸ್ ವಲಯದಿಂದ ವ್ಯಕ್ತವಾಗ್ತಾ ಇದೆ ಬಿಜೆಪಿಯವರು ಯಡಿಯೂರಪ್ಪರವರ ಮಾತಿನ ಅರ್ಥ ಅದಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಈ ಕುರಿತಾಗಿ ಚರ್ಚೆಯನ್ನು ಮಾಡ್ತೇವೆ ಚರ್ಚೆಗೆ ನಮ್ಮೊಂದಿಗೆ ಕಾಂಗ್ರೆಸ್ನ ಮುಖಂಡರಾಗಿರ್ತಕ್ಕಂಥ ಅಮೃತ್ ಶರಣರ್ ಅವರು ನಮ್ಮೊಂದಿಗೆ ಇದ್ದಾರೆ ಸರ್ ತಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಅದ ರೀತಿಯಲ್ಲೇ ಬಿಜೆಪಿ ಪಖಂಡ ಆರೀಫ್ ಕಲೋಟಿ ಅವರು ಕಾರ್ಯಕ್ರಮಕ್ಕೆ ಸ್ವಾಗತ ಆರಂಭದಲ್ಲಿ ಅಮೃತ್ ಶೆಣೆ ಅವರಲ್ಲಿ ಅದನ್ನ ವಿರೋಧಿಸ್ತಾ ಇದ್ದಾರೆ ಯಡಿಯೂರಪ್ಪರವರು ಆ ರೀತಿಯಾಗಿ ಹೇಳಿಕೆ ಕೊಟ್ಟಂತಹದ್ದು ಸರಿಯಲ್ಲ ಅಥವಾ ಇದೀಗ ಶಾಂತವಾಗ್ತಾ ಇರ್ತಕ್ಕಂತಹ ಬಂಟ್ವಾಳದಲ್ಲಿ ಈ ರೀತಿಯಾಗಿ ಹೇಳಿಕೆಯನ್ನು ನೀಡಿದ್ದಾರೆ ಅಂತ ಬಹುಶಃ ಯಾಕೆ ಅಷ್ಟರ ಮಟ್ಟಿಗೆ ವಿರೋಧ ಅದಕ್ಕೆ ಅನ್ನೋದೇ ಈಗ ಪ್ರಶ್ನೆ ಶಾಂತಿ ಕದಡುವ ಯತ್ನವನ್ನು ಮಾಡ್ತಾ ಇದ್ದಾರೆ ಯಡಿಯೂರಪ್ಪ ಅವರು ಬೆಂಕಿ ಬೀಳ್ತದೆ ಅಂತ ಹೇಳುವಂಥ ಮಾತೇ ಅದಷ್ಟೋ ಪ್ರಚೋದನಕಾರಿ ಇಡೀ ರಾಜ್ಯ ಹೊತ್ತಿ ಹುರಿತದೆ ಅಂದರೆ ಒಂದು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದವರು ಈಗ ಒಂದು ಪಕ್ಷದ ರಾಜ್ಯದ ಅಧ್ಯಕ್ಷರು ಇಂಥ ಮಾತಾಡ್ತಾರೆ ಅಂತ ಆದರೆ ನಾವು ನಾಗರಿಕತೆ ಹತ್ರ ಹೋಗ್ತಾ ಇದ್ದೇವೋ ಅಥವಾ ಹಿಂದೆ ಹಿಂದೆ ತಿರುಗಿ ಹೋಗ್ತಾ ಇದ್ದೇವೆ ಎಂಬುದು ಅನುಮಾನ ಮೂಡ್ತದೆ ಹಾಗಾಗಿ ಯಾವುದೇ ಕಾರಣಕ್ಕೂ ಒಂದು ಸುಸಂಸ್ಕೃತ ಸಮಾಜ ಒಂದು ನಾಗರಿಕ ಸಮಾಜ ಇಂಥ ಪ್ರಚೋದನಕಾರಿ ಹೇಳಿಕೆಗಳನ್ನು ಸ್ವಾಗತಿಸೋದಿಲ್ಲ ಇದನ್ನ ನಾವು ಖಂಡಿಸ್ತೇವೆ ಸೊ ಬಹುಶಃ ಆರೀಫ್ ಕಲೋಟಿ ಅವರಲ್ಲಿ ಈಗ ಎಲ್ಲ ಕಡೆ ಕೇಳ್ತಾ ಇರ್ತಕ್ಕಂಥ ಮಾತಿದೆ ನಲ್ವತ್ತ ನಲ್ವತ್ನಾಲ್ಕು ನಲವತ್ತಾರು ದಿನಗಳಿಂದ ಕರ್ಫ್ಯೂ ಇಂದ ಒದ್ದಾಡ್ತಾ ಇದ್ದಾರೆ ಬಂಟ್ವಾಳ ಬಿಸಿರುವ ಜನತೆ ಇನ್ನೇನು ಶಾಂತಯುತವಾಗಿ ಅದು ಸಾಕ್ತಾ ಇರುವಾಗ ಈ ರೀತಿಯಾಗಿ ಯಡಿಯೂರಪ್ಪರವರ ಹೇಳಿಕೆ ಏನಿತ್ತು ಅನಿವಾರ್ಯತೆ ಏನಿತ್ತು ಅದು ಶೋಭಗ್ರಂಥ ಕರಂದ್ಲಾಜು ಅವರೆಲ್ಲ ಈ ಹಿಂದೆ ಬಂದು ಪ್ರತಿಭಟನೆಯನ್ನು ಮಾಡಿದ್ರು ಅದಾದ ಬಳಿಕ ಮತ್ತೊಮ್ಮೆ ಅವರು ಬಂದು ಪ್ರತಿಭಟನೆಯನ್ನು ಮಾಡುವುದು ಏನಿತ್ತು ಬಹುಶಃ ಅದೇ ದಿನ ರಮನಾಥ್ ರೈ ಅವರು ಶಾಂತಿ ಸಭೆಯನ್ನು ಏನು ಕಟ್ತಿದ್ರು ನೋಡಿ ಯಡಿಯೂರಪ್ಪರವರು ಈ ರೀತಿಯಾಗಿರ್ತಕ್ಕಂಥ ಹೇಳಿಕೆಯನ್ನು ನೀಡಿದ್ರು ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆ ನೋಡಿ ಆಡಳಿತ ಪಕ್ಷಕ್ಕಿಂತ ವಿರೋಧ ಪಕ್ಷದವರಿಗೆ ಹೆಚ್ಚಿನ ಜವಾಬ್ದಾರಿ ರಾಜ್ಯದಲ್ಲಿ ಉಂಟು ಯಡಿಯೂರಪ್ಪರು ಮೊನ್ನೆ ಏನ್ ಅಂತ ಹೇಳಿದ್ರೆ ಬಿಜೆಪಿ ಕಾರ್ಯಕರ್ತರ ಹತ್ಯೆ ಆಗ್ತಾ ಉಂಟು ಯಾವುದೇ ಕ ಮುಂದಿನ ದಿನಗಳಲ್ಲಿ ಯಾವುದೇ ಇದೇ ರೀತಿ ಮುಂದುವರಿದರೆ ಅದಕ್ಕೆ ನಾವು ಕಾರಣ ಅಲ್ಲ ಕಾನೂನು ಸುವ್ಯವಸ್ಥೆ ಹೆಚ್ಚು ಕಮ್ಮಿ ಅದು ನಾವು ಕಾರಣ ಅಂತ ಹೇಳಿದ್ವಿ ಎಲ್ಲಿ ಕೂಡ ಅವರು ಬೆಂಕಿ ಆಗ್ತಾನಂತೇಳಿ ಹೇಳಿಲ್ಲ ಅವರು ಯಡಿಯೂರಪ್ಪ ಇವತ್ತು ಆಡಳಿತ ಪಕ್ಷಕ್ಕಿಂತ ಜಾಸ್ತಿ ಜವಾಬ್ದಾರಿ ವಿರೋಧ ಪಕ್ಷಕ್ಕೂ ಕೂಡ ಉಂಟು ಬಿ ಜೆ ಪಿಗೂ ನಮಗೆ ಕೂಡ ಉಂಟು ಆದ್ದರಿದ್ರಿಂದ ಎಲ್ಲಿ ಕೂಡ ಅವರು ಜಿಲ್ಲೆಯಲ್ಲಿ ಬೆಂಕಿ ಹಾಕಿ ಆಗ್ತಾನಂತೇಳಿ ಅಂತ ಮಾತುಗಳನ್ನು ಹೇಳಿಲ್ಲ ಅವರು ಒಂದು ಒಂದು ವಿಷಯ ಅಂತ ಹೇಳಿ ಅಂತ ಹೇಳಿದರೆ ಸಿದ್ದರಾಮರ ಸರ್ಕಾರ ಬಂದ ನಂತರ ಆ ಬಿಜೆಪಿ ಕಾರ್ಯಕರ್ತ ನಿರಂತರವಾಗಿ ಹತ್ಯೆಕ್ಂಟು ಆ ವಿಷಯದಲ್ಲಿ ಅವರು ಹೇಳಿದ್ದು ಬೆಂಕಿ ಹಾಕ್ತಾರೆ ಎಲ್ಲಿ ಕೂಡ ಅವ್ರು ಹೇಳಿಲ್ಲ ಅವರು ಸೊ ಬೆಂಕಿ ಹಾಕ್ತಾರೆ ಅಂತ ಹೇಳಲೇ ಇಲ್ಲ ಬಹುಶಃ ಇದೀಗ ವಿಶ್ವಲ್ ಗಳನ್ನ ತೋರಿಸಿದ್ರೆ ತಾವು ಒಪ್ಕೊಳ್ತೀರಾ ಬೆಂಕಿ ಹಾಕ್ತೇವೆ ಅಂತ ಹೇಳಿದ್ದಾರೆ ಅಂತ ಬಟ್ ಇತ್ತ ನಡುವೆ ನೀವು ಗಮನಿಸ್ತಾ ಹೋದ್ರೆ ಶೋಭಾ ಕರಂದ್ಲಾಚೆ ಅವರು ಇವರೆಲ್ಲ ಶಂಡ್ರು ಅನ್ನುವಂತ ಹೇಳಿಕೆಯನ್ನು ನೀಡ್ತಾರೆ ಅಥವಾ ನಳಿನ್ ಕುಮಾರ್ ಅವರು ಕೂಡ ಬೆಂಕಿ ಹಚ್ಚುತ್ತೇವೆ ಅಂತ ಬಹುಶಃ ಅವ್ರು ಬಾಯ್ಬಿಟ್ಟೆ ಹೇಳಿದ್ದಾರೆ ಯಡಿಯೂರಪ್ಪರವರು ಇದೀಗ ಅದೇ ರೀತಿಯಾಗಿ ಹೇಳಿದ್ದಾರೆ ಅನ್ನುವಂಥ ಚರ್ಚೆಗಳಾಗ್ತಾ ಇದೆ ನೋಡಿ ಹಾಗೆ ಬಿಜೆಪಿ ಕಾರ್ಯಕರ್ತರೆಲ್ಲರೂ ಕೂಡ ಇವತ್ತು ಜನರ ಭಾವನೆಗಳನ್ನ ಬೆಲೆ ನೀಡುವುದಿಲ್ವಾ ಅಥವಾ ವಿರೋಧ ಪಕ್ಷವನ್ನು ಅಥವಾ ಆಡಳಿತ ಪಕ್ಷವನ್ನು ವಿರೋಧಿಸಬೇಕು ಅನ್ನುವಂಥ ತರಾತುರಿಯಲ್ಲಿ ಬಾಯಿಗೆ ಬಂದಂತ ಪದಗಳನ್ನು ಮಟ್ಟಿಗೆ ಸರಿ ಆರೀಫ್ ಕಲೋಟೆ ಅವರು ನೋಡಿ ನಳಿನ್ ಕುಮಾರ್ ಅವರು ಒಂದು ಜವಾಬ್ದಾರಿತ ಸಂಸದರು ಅವರು ಏನೋ ಒಂದು ತಪ್ಪಿ ಒಂದು ಉದ್ಯೋಗದಲ್ಲಿ ಏನು ಹೇಳಿರ್ಬೋದು ಆದರೆ ಅವರ ವ್ಯಾಪ್ತಿಯಲ್ಲಿ ಇವತ್ತು ದಕ್ಷಿಣ ಕನ್ನಡ ಅವರ ಸಂಸದರು ಎಲ್ಲಿ ಕೂಡ ಅವರು ಅವರು ಮುಸಲ್ಮಾನರ ಒಟ್ಟಿಗೆ ಒಳ್ಳೆ ಅನಂತ್ ಅನಂತ ಭಾವದ ಸಂಬಂಧ ಇಟ್ಕೊಂಡಿದ್ದಾರೆ ಏನೋ ಒಂದು ಉದ್ಯೋಗದಲ್ಲಿ ಅವರು ಹೇಳಿದ್ದಾರೆ ಮತ್ತು ಅವರು ಕೂಡ ಅದಕ್ಕೆ ಪಶ್ಚಾತಾಪ ಕೂಡ ವ್ಯಕ್ತಪಡಿಸಿದರು ನಳಿನ್ ಕುಮಾರ್ ಅವರು ವ್ಯಕ್ತಪಡಿಸಿದ್ದಾರೆ ಅದೇ ರೀತಿ ಯಡಿಯೂರಪ್ಪ ಮುನ್ನೆ ಬಂದಿದ್ದಾರೆ ಇಲ್ಲಿಗೆ ಇಲ್ಲಿಯ ಪರಿಸ್ಥಿತಿ ನೋಡಿ ರಾಜ್ಯದಲ್ಲಿ ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆ ತರುವಲ್ಲಿ ಸಿದ್ದರಾಮಯ್ಯ ಸರ್ಕಾರ ಯಾಕಂತ ಹೇಳಿದ್ರೆ ಬೆಂಕಿ ಹತ್ತಿ ನೋಡಿ ಅದು ಯಾವ ಯಾವ ಪಾಯಿಂಟ್ ಅಂತ ಹೇಳಿದ್ರೆ ಕೋಮು ಗಲಭೆ ಅದಕ್ಕೆ ಹೇಳಿದಲ್ಲ ಯಾಕಂದ್ರೆ ನಿರಂತರವಾಗಿ ಇಪ್ಪತ್ತಾರು ಮಂದಿ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಬಂದಂತೆ ಇಪ್ಪತ್ತಾರು ಮಂದಿ ಬಿಜೆಪಿ ಕಾರ್ಯಕರ್ತ ಹತ್ಯೆ ಆಗಿದೆ ಆ ವಿಷಯದಲ್ಲಿ ಅವರು ಹೇಳಿದ್ರೆ ಬಿಟ್ರೆ ಮತ್ತೆ ಯಾವುದೇ ಸಂದರ್ಭ ಬೇರೆ ಮಾತನ್ನು ಆಡ್ಲಿಲ್ಲ ಯಾಕಂತ ಹೇಳಿದ್ರೆ ಎರಡು ಸಾವಿರದ ಹದಿನಾರು ಕಳೆದು ಎರಡನೇ ಎರಡನೇ ಸಾವಿರದ ಹದಿನೇಳಕ್ಕೆ ನಾವು ಕಾಲಿಡುವಾಗ ಈ ಬ್ಯಾಂಗ್ಳೂರಲ್ಲಿ ನೋಡಿರ್ಬೋದು ತಮ್ಮ ಪ್ರಕಾರ ಹಾಗಾದ್ರೆ ಇಪ್ಪತ್ತಾರು ಜನ ಬಿಜೆಪಿ ಕಾರ್ಯಕರ್ತರ ಹತ್ಯೆ ಆಯ್ತು ಅಂತ ಹೇಳಿದ್ರೆ ಇಡೀ ಕರ್ನಾಟಕಕ್ಕೆ ಸಂಬಂಧಪಟ್ಟದ್ದು ನೋಡಿ ಕರ್ನಾಟಕದಲ್ಲಿ ಕಾರ್ಯಕರ್ತರು ಮಾತ್ರವ ಇಡೀ ಹೇಳ್ತೇನೆ ನೋಡಿ ಅದರಲ್ಲಿ ಕಾರ್ಯಕರ್ತ ಅಂತ ಹೇಳಿದ್ರೆ ಒಂದು ಕೇವಲ ದಕ್ಷಿಣ ಕನ್ನಡದಲ್ಲೆಲ್ಲ ಮೈಸೂರು ಕೊಡಗು ಬೇರೆ ಬೇರೆ ಕಡೆಗಳಲ್ಲಿ ಬೆಂಗಳೂರಲ್ಲಿ ಆಯ್ತು ಆ ದೃಷ್ಟಿಯಿಂದ ಹೇಳಿದರೆ ಬಿಟ್ಟರೆ ಮತ್ತೆ ಯಾವುದೇ ರೀತಿಯ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಈಗ ಪುನಃ ಶಾಂತಿ ಸುವ್ಯವಸ್ಥೆಗೆ ಬರುವಾಗ ಪುನಃ ಬೆಂಕಿ ಆಗೋ ಕೆಲಸ ಅವರು ಖಂಡಿತವಾಗಿ ಮಾಡಿದ್ರು ಯಾಕಂದರೆ ಅವರು ಕೂಡ ಒಂದು ಸಂಸದರು ಪಕ್ಷದ ರಾಜ್ಯಾಧ್ಯಕ್ಷರು ಅವರಿಗೂ ಕೂಡ ಉಂಟಲ್ಲ ಈ ಜಿಲ್ಲೆಯಲ್ಲಿ ಶಾಂತಿ ಸುವಾರ್ ಆಗ್ಬೇಕಂದ್ರೆ ಅವರಿಗೂ ಕೂಡ ಒಂದು ಮನಸ್ಸುಂಟು ಅವರಿಗೆ ಯಾಕೆ ಅವರು ಅಂತ ಹೇಳಿ ಅವ್ರಿಗೆ ನಿಜವಾಗಿ ಅಂತ ಹೇಳಿಕೆ ಕೊಡಲಿಲ್ಲ ಎಸ್ 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 ಅಮೃತ ಅಮೃತ್ ಶೆಣಯ್ಯ ಅವರಲ್ಲಿ ಬಹುಶಃ ಕಾಂಗ್ರೆಸ್ ಇದೇ ವಿಚಾರಗಳನ್ನು ಇವತ್ತು ಬಿಜೆಪಿ ಅನೇಕರು ಹೇಳ್ತಾ ಇದ್ದರೆ ಅವರ ಮಾತಿನ ಅರ್ಥ ಅದಲ್ಲ ಅಂತ ಹೇಳಿ ಬಟ್ ಆ ಹೇಳಿಕೆಯನ್ನ ಕಾಂಗ್ರೆಸ್ ಅವರು ತೀವ್ರವಾಗಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಇವತ್ತು ಕೂಡ ಇದೇ ವಿಚಾರವನ್ನ ಪ್ರಸ್ತಾಪಿಸಿದ್ರು ಇವರಿಗೆ ಬೆಂಕಿ ಹಚ್ಚುವುದೇ ಕೆಲಸ ಆಗಿಬಿಡ್ತು ಇವರು ಹಚ್ಚಿದಂತ ಬೆಂಕಿಯನ್ನು ಆರಿಸುವುದೇ ನಮ್ಮ ಕೆಲಸವಾ ಅನ್ನುವಂತ ಪ್ರಶ್ನೆ ಸಿದ್ದರಾಮಯ್ಯರವರು ಕೂಡ ಕೇಳಿದ್ದಾರೆ ಸ್ವಲ್ಪ ಸಮಯದ ಹಿಂದೆ ನಳಿನ್ ಕುಮಾರ್ ಅವರು ಹೇಳಿದರು ದಕ್ಷಿಣ ಕನ್ನಡಕ್ಕೆ ಬೆಂಕಿ ಹಚ್ಚುತ್ತೇವೆ ಅಂತ ಎರಡು ಮೂರು ದಿನ ಹಿಂದೆ ಶೋಭಾ ಕರನ್ ಲಾಜೇರಿ ದಕ್ಷಿಣ ಕನ್ನಡದವ್ರೇನು ಸಂಡ್ರೇನ್ರಿ ಅಂತ ಹೇಳಿದರು ಆಮೇಲೆ ಯಡಿಯೂರಪ್ಪ ಹೇಳಿದರು ಕಲ್ಲಡ್ಕ ಭಟ್ರನ್ನು ಬಂಧಿಸಿದರೆ ಇಡೀ ಕರ್ನಾಟಕ ಹೊತ್ತಿ ಉರಿತದೆ ಅಂತ ಹೇಳಿದರು ಈಗ ಕಲ್ಲಡ್ಕ ಪ್ರಭಾಕರ್ ಭಟ್ರನ್ನು ಅವರು ತಪ್ಪು ಮಾಡದೇ ಬಂಧಿಸಿದರೆ ಇಲ್ಲಿ ಕೋರ್ಟ್ ಇದೆ ನ್ಯಾಯಾಲಯ ಇದೆ ಅಥವಾ ಪ್ರಜಾಪ್ರಭುತ್ವ ಚುನಾವಣೆ ಇದೆ ಇವತ್ತು ಬೆಂಕಿ ಹಚ್ಚುತ್ತೇನೆ ಅಂದರೆ ಅರ್ಥ ಎಂಥದ್ದು ಹೇಳಿದರೆ ಸಮಾಜದ ಒಂದು ಶಾಂತಿಯನ್ನು ನಾವು ನ ಕಾನೂನನ್ನು ಕೈಗೆ ತಗೊಳ್ತೇವೆ ಅಂತ ಇಡೀ ಕರ್ನಾಟಕಕ್ಕೆ ನಾವು ಬೆಂಕಿ ಹಚ್ಚುತ್ತೇವೆ ಅಂದರೆ ಒಂದು ಆ ಮಾತಿನ ಹಿಂದೆ ಅವರ ಅವರ ಸಭ್ಯತೆ ತೋರಿ ಬರ್ತದೆ ಈ ಬಿ ಜೆ ಪಿಯವರು ಮುಂಚಿನಿಂದಲೂ ಕೂಡ ಅವರ ಇತಿಹಾಸವನ್ನು ತೆಗೆದರೂ ಕೂಡ ಈ ಕೋಮು ದಳ್ಳೂರಿಯನ್ನು ಮಾಡುವಂಥದ್ದು ಕೋಮು ಗಲಭೆಯನ್ನು ಮಾಡುವಂಥದ್ದು ಈ ಥರ ಈ ಥರ ಮಾಡಿಯೇ ಅವರು ರಾಜಕೀಯ ಮಾಡ್ಕೊಂಡು ಬಂದದ್ದು ಇವತ್ತು ಶೋಭಾ ಕರಂದ್ಲಾಜೆ ಅವರು ಉಡುಪಿ ಚಿಕ್ಕಮಗಳೂರಿನಲ್ಲಿ ಉಡುಪಿ ಚಿಕ್ಕಮಗಳೂರಿನಲ್ಲೂ ಕೂಡ ಕೆಲವು ಸಾವಾಗಿದೆ ಕೊಲೆಯಾಗಿದೆ ಉದಾಹರಣೆಗೆ ಪ್ರವೀಣ್ ಪೂಜಾರಿ ಆಗಿದೆ ಮತ್ತು ಮಂಗಳೂರಿನಲ್ಲಿ ತಗೊಂಡ್ರೆ ವಿನಾಯಕ್ ಬಾಳಿಗ ಜೆ ಬಿಜೆಪಿ ಕಾರ್ಯಕರ್ತರ ಹತ್ಯೆ ಆದಾಗ ಕೆಲವು ಹತ್ಯೆಗಳಲ್ಲಿ ಬಿ ಜೆ ಪಿಯವರ ಹೆಸರು ಕೇಳಿ ಬಂದಿತ್ತು ಕೆಲವರಲ್ಲಿ ಬಿ ಜೆ ಪಿಯವರಿಗೆ ಬಂಧನ ಆಗಿತ್ತು ನರೇಶ್ ಶೆಣೆ ಅಂತ ಅವರಿಗೆ ಬಂಧನ ಆಗಿ ಮತ್ತೆ ಜಾಮೀನಲ್ಲಿ ಅವರು ಹೊರಗೆ ಬಂದರು ಅಂಥ ಸಾವಿನ ಬಗ್ಗೆ ಚಕಾರ ಎತ್ತಲಿಲ್ಲ ಈ ನಳಿನ್ ಕುಮಾರ್ ಆಗಲಿ ಅಂದರೆ ಇವರಿಗೆ ಯಾರು ಸಾಯ್ತಾರೆ ಅವರ ಬಗ್ಗೆ ಕನಿಕರ ಇಲ್ಲ ಯಾವ ಸಾವಿನಿಂದ ಇವರಿಗೆ ರಾಜಕೀಯವಾಗಿ ಲಾಭ ಆಗ್ತದೆ ಅದನ್ನು ಅವರು ಪಡೀಲಿಕ್ಕೆ ಇಲ್ಲಿ ಬಂದು ಪ್ರಚೋದನಾಕಾರಿ ಶಾಂತಿ ಕಾಂಗ್ರೆಸ್ ಕಾಂಗ್ರೆಸ್ನ ಅನೇಕ ಮುಖಂಡರೇ ಹೋಗಲಿಲ್ಲ ಅದ್ರ ಬಗ್ಗೆ ನನಗೆ ಜಾಸ್ತಿ ಮಾಹಿತಿ ಇಲ್ಲ ಇವತ್ತು ಕಾಂಗ್ರೆಸ್ನವರು ನಾವು ಬಹಿಷ್ಕಾರ ಮಾಡಿದೆವು ಅಂತ ಎಲ್ಲೂ ಹೇಳಲಿಲ್ಲ ಆದರೆ ಬಿ ಜೆ ಪಿಯ ಗಣೇಶ್ ಕಾರಣಿಕ್ ಇರ್ಬೋದು ಯಡಿಯೂರಪ್ಪ ಅವರು ನಳಿನ್ ಕುಮಾರ್ ಇರ್ಬೋದು ಅವರು ಇದನ್ನು ನಾವು ಬಹಿಷ್ಕರಿಸ್ತೇವೆ ಅಂತ ಹೇಳಿದ್ದಾರೆ ಮತ್ತು ಅದಕ್ಕೆ ಹೋಗಲಿಲ್ಲ ಅದು ಬಿಟ್ಟು ಉಡುಪಿಯಲ್ಲಿ ಕೂಡ ಒಂದು ಕಾರ್ಯಕ್ರಮ ಮಾಡಿ ಉಡುಪಿಯಲ್ಲಿ ಕೂಡ ಇಂಥ ಪ್ರಚೋದನಕಾರಿ ಭಾಷಣಗಳನ್ನು ಅವರು ಮಾಡಿದ್ದಾರೆ ನಾನು ಹೇಳುವಂಥದ್ದು ಬಿ ಜೆ ಪಿಯವರಿಗೆ ಈ ವ್ಯವಸ್ಥೆಯ ಮೇಲೆ ನಂಬಿಕೆ ಇಲ್ವಾ ಈ ಒಟ್ಟಾರೆ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಲ್ವಾ ಪೊಲೀಸ್ ವ್ಯವಸ್ಥೆಯ ಮೇಲೆ ನಂಬಿಕೆ ಇಲ್ವಾ ಯಾಕೆ ಈ ತರ ಅವರು ಜನರನ್ನು ಕೆರಳಿಸುವಂತ ಮಾತುಗಳನ್ನು ಆಡ್ತಾರೆ ಅಂದ್ರೆ ಒಂದು ರಾಜಕಾರಣಿಗಳ ಮೇಲೆ ಜಿಗುಪ್ಸೆ ಹುಟ್ಟುವಂತ ಸ್ಟೇಟ್ಮೆಂಟ್ ಗಳನ್ನೇ ಅವರು ಕೊಡ್ತಾರೆ ಅವರ ಹೇಳಿಕೆಗಳಿಂದ ಎಲ್ಲ ಕೋಮು ಸಂಘರ್ಷಗಳು ಉಂಟಾಗ್ತಾ ಇದೆ ಅಂತ ತಾವು ಹೇಳ್ತಾ ಇದ್ದೀರಾ ಅವರು ಹೇಳುವ ಪ್ರಕಾರ ಇವತ್ತು ಬಿಜೆಪಿ ಅವರಿಂದವೇ ಕೋಮು ಸಂಘರ್ಷಗಳು ಉಂಟಾಗ್ತಾ ಇವೆ ಹೇಳಿಕೆಗಳಿಂದ ಇವೆಲ್ಲವೂ ಕೂಡ ಮಾಡಿ ಈ ರೀತಿಯಾಗಿ ಆಗ್ತಾ ಇವೆ ಬಿಜೆಪಿಯವರು ಕೋಮು ಪ್ರಚೋದನಕಾರಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅದರಲ್ಲಿ ಎರಡು ಮಾತಿಲ್ಲ ಸಂಘರ್ಷಗಳು ದಕ್ಷಿಣ ಕನ್ನಡ ಉಡುಪಿಯ ಜನ ಪ್ರಬುದ್ಧರಿದ್ದಾರೆ ಇಲ್ಲಿ ಬಂದು ನಮಗೆ ಅವರು ಈ ಥರ ಭಾವೋದ್ವೇಗಕ್ಕೆ ಒಳಪಡಿಸಿ ಏನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಆದರೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಕುರಿತಾಗಿ ಅವರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಅಬ್ದುಲ್ ಅಂತ ಹೇಳಿ ಮಂಗಳೂರಿನ ಹೇಳಿ ಅಬ್ದುಲ್ ರವ್ರೆ ಈಗ ನೋಡಿ ಯಾವಾಗಲೂ ಒಂದು ಕಮ್ಯೂನಲ್ ಕ್ಲಾಶ್ ಹೆಚ್ಚಾಗಿ ನಡೆಯೋದು ಕಾಂಗ್ರೆಸ್ ಇರುವಾಗ ಹೌದಾ ಅಲ್ವಾ ಹ್ಮ್ ಬಹುಶಃ ಆ ಒಂದು ವಿಚಾರಗಳನ್ನು ತಮ್ಮ ಮನಸ್ಸಿಗೆ ಬಿಟ್ಟಾಡ್ತಕ್ಕಂಥದ್ದು ಸೊ ತಮ್ಮ ಪ್ರಕಾರ ಕಾಂಗ್ರೆಸ್ ಇರುವಾಗಲೇ ಕಮ್ಯುನಲ್ ಗಲಾಟೆಗಳು ಹೆಚ್ಚಾಗ್ತವೆ ರೀಸನ್ ಇದೆ ಯಾಕಂದ್ರೆ ಬಿಜೆಪಿ ಅದರಲ್ಲಿ ಹಿಂದೆ ಅದೊಂದು ಕೈವಾಡ ಇದೆ ಅಂತ ಹೇಳಿ ಪಬ್ಲಿಕ್ ಆಗಿ ಜನರಿಗೆ ಅನಿಸ್ತಾ ಯಾಕಂದ್ರೆ ಅವರಿಗೆ ಕಾಂಗ್ರೆಸ್ ಆಡಳಿತ ಇರುವಾಗ ಹೇಗಾದ್ರೂ ಅದನ್ನು ತಪ್ಪಿಸ್ಬೇಕು ಅಂತ ಹೇಳಿ ಬಿಜೆಪಿ ಪಂಗ ಸಂಘ ಪರಿವಾರವನ್ನು ಜೂ ಬಿಟ್ಟು ಮಾಡುವ ಅಂದ್ರೆ ಅವರು ಆಡಳಿತಲ್ಲಿ ಇರುವಾಗ ಈ ಎಲ್ಲಾ ಸಂಘಟನೆಯನ್ನು ಅಧ್ಯಯದಲ್ಲಿ ಇಡ್ತಾರೆ ಅವ್ರು ಅಧಿಕಾರದ ಇಲ್ಲ ಇಲ್ಲದೆ ಇರುವಾಗ ಇದನ್ನೆಲ್ಲ ಬಿಟ್ಟು ಬಿಡ್ತಾರೆ ಅಬ್ದುಲ್ ಅವರೇ ಎಸ್ 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 ಅಬ್ದುಲ್ ರವ್ರ ಹೀರಿಫಾರಿಫ್ ಕಲ್ಲೋಟೆ ಅವರ ತಮ್ಮ ಮಾತುಗಳಿಗೆ ಉತ್ತರವನ್ನ ನೀಡ್ತಾ ಇದ್ದಾರೆ ಅಬ್ದುಲ್ ರವರ ಪ್ರಕಾರ ಇವತ್ತು ಕಾಂಗ್ರೆಸ್ ಇರುವಾಗ ಗಲಾಟೆಗಳು ಹೆಚ್ಚಾಗ್ತವೆ ಯಾಕೆ ಅಂತ ಹೇಳಿದ್ರೆ ಬಿಜೆಪಿಯರು ಚೂ ಬಿಡ್ತಾ ಇದ್ದಾರೆ ಅವರ ಸಂಘ ಪರಿವಾರಗಳಿಂದ ಅಂತ ಹೇಳಿ ಅವರ ಮಾತು ಅಬ್ದುಲ್ ರವರ ನೋಡಿ ನಮ್ಗೆ ಸಾವಿಯಲ್ಲಿ ರಾಜಕೀಯ ಮಾಡಿ ನಮ್ಮ ಪಕ್ಷಕ್ಕೆ ಇದಿಲ್ಲ ನಾನು ಒಂದ್ ವಿಷಯ ಹೇಳ್ತೇನೆ ಯಾಕಂತೇಳಿದ್ರೆ ನೀವು ಜನರಿಗೆ ದಾರಿಯಲ್ಲಿ ತರ್ತಾ ಇದ್ದೀರಿ ಯಾಕಂತ ಹೇಳಿದ್ರೆ ಈ ಮಾತನ್ನು ನೀವು ಕೂಡಲೇ ಹಿಂದೆ ತಗೊಳ್ಬೇಕು ನೋಡಿ ಇವತ್ತು ದೇಶದಲ್ಲಿ ಮೂರು ವರ್ಷ ಆಯಿತು ಕೇಂದ್ರ ಸರ್ಕಾರ ಮೋದಿ ಅವರದು ಎಲ್ಲಾದ್ರೂ ಒಂದು ಕೋಮುಗಲಭೆ ಆಗಿದ ಒಂದು ಉದಾಹರಣೆ ಉಂಟಾ ನೀವು ಕೇವಲ ಮಾತಾಡಿ ಎಷ್ಟಿಲ್ಲ ನೀವು ನೋಡಿ ನೋಡಿ ನಾನು ಸಾವಿರದ ಸ್ವಾತಂತ್ರ್ಯ ಅಬ್ದುಲ್ಲರೇ ಉತ್ತರ ಪ್ರದೇಶದಲ್ಲಿ ಉತ್ತರ ಪ್ರದೇಶದಲ್ಲಿ ಮೂರು ತಿಂಗಳಾಯ್ತು ಬಿಜೆಪಿ ಸರ್ಕಾರ ಬಂದು ಒಂದೇ ಒಂದು ಕೋಮು ಬೇಗ ಆದ ಉದಾಹರಣೆ ನೀವು ತೆಗೀರಿ ಸುಮ್ನೆ ನೀವು ದಾರಿ ತಪ್ಪಿಸುವಂತದ ಇದು ಹೇಳಿಕೆ ಕೊಡ್ಬೇಡಿ ನೀವು ಸುಮ್ನೆ ಉಂಟು ಮೂರು ತಿಂಗಳ ಉತ್ತರ ಪ್ರದೇಶದಲ್ಲಿ ಎಲ್ಲಿ ಕೋಮುಗಲೇ ಬಾಗಿ ಅಬ್ದುಲ್ ರೇ ತಮ್ಮ ಮಾತುಗಳಿಗಾಗಿ ಧನ್ಯವಾದಗಳು ಇದೇ ವಿಚಾರದ ಕುರಿತಾಗಿ ಚರ್ಚೆ ಮಾಡ್ತಾ ಇದ್ದೇವೆ ಬಹುಶಃ ನಿನ್ನೆ ಮೊನ್ನೆ ದಿನದಲ್ಲಿ ಒಂದೆರಡು ಪ್ರಕರಣಗಳು ಉತ್ತರ ಉತ್ತರ ಪ್ರದೇಶದಲ್ಲಿ ಸಂಭವಿಸಿದೆ ಕೋಮುಗಲಭೆಗೆ ಸಂಬಂಧ ಪಡುವಂತಹ ವಿಚಾರಗಳು ಸೊ ಹಾಗಾದ್ರೆ ಅಲ್ಲಿ ಬಿ ಕಾಂಗ್ರೆಸ್ ಮಾಡ್ತಾ ಇದ್ದಾರೆ ಅಂತ ತಾವು ಹೇಳ್ತಾ ಇದ್ದೀರಾ ನೋಡಿ ನಾನು ನೋಡಿ ಜನರಿಗೆ ಈ ದೇಶದಲ್ಲಿ ಶಾಂತಿ ಸ ಸೌಹಾರ್ದತೆ ಬೇಕು ಯಾವುದೇ ಒಂದು ಸರಕಾರ ಇದ್ದರೆ ಈಗ ಅವರು ಅಬ್ದುಲ್ ಅಬ್ದುಲ್ಲರವ್ರು ಹೇಳಿದರು ಇಲ್ಲಿ ಕಾಂಗ್ರೆಸ್ ಸರಕಾರ ಉಂಟು ಸಂಘ ಪರಿವಾರದ ಮುಂತ ಮುಖಾಂತರ ಇವರು ಚೂ ಬಿಡ್ತಾ ಇದ್ದಾರೆ ಅಂತೇಳಿ ನೋಡಿ ಆ ಅಂತ ಹೇಳಿಕೆ ಕೊಟ್ಟು ಜನರಿಗೆ ಒಂದು ಉದ್ಯೋಗ ಮಾಡುವಂಥದ್ದು ಹೇಳಿಕೆಯನ್ನು ಅವರು ಅವರು ಮಾ ಮಾಡಬಾರ್ದು ಯಾಕಂತ ಹೇಳಿದರೆ ನೋಡಿ ಈಗ ಕರ್ನಾಟಕದಲ್ಲಿ ನಾನು ನಿಮ್ಗೊಂದು ಉದಾಹರಣೆ ಹೇಳ್ತೇನೆ ಎರಡು ಸಾವಿರದ ಹದಿನಾರು ಕಳೆದು ಎರಡು ಸಾವಿರದ ಹದಿನೇಳಕ್ಕೆ ಕಾಲಿಡುವಾಗ ನಮ್ಮ ಬೆಂಗಳೂರಲ್ಲಿ ಯುವತಿಯರ ಮೇಲೆಲ್ಲ ಹಲ್ಲೆ ಆಯಿತು ನೋಡಿರ್ಬೋದು ನೀವು ಮಾಧ್ಯಮ ಮುಖಾಂತರ ನೀವು ನೋಡಿದಿರಿ ನಮ್ಮ ರಾಜ್ಯದ ಗೃಹ ಸಚಿವರಾಗಿದ್ದ ಪರಮೇಶ್ವರ್ ಅವರು ಅವರಿಗೆ ಒಂದು ಮೀಡಿಯಾದವರು ನೀವು ಕ್ಲಿಪ್ಪಿಂಗ್ ಅಲ್ಲಿ ನೋಡಿ ಅವ್ರಿಗೆ ಒಂದು ಸ್ಟೇಟ್ಮೆಂಟ್ ಕೊತ್ತೆ ಅವ್ರ ಈ ರಾಜ್ಯದ ಒಬ್ಬ ಗ್ರಹ ಮಂತ್ರಿಯಾಗಿ ಅವರಿಗೆ ನಂಗೆ ಮಾಹಿತಿ ಇಲ್ಲ ನಂಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ರು ಅಲ್ಲಿಯ ತನಕ ಒಂದು ಇವರದ್ದು ಪರಿಸ್ಥಿತಿ ಗುಪ್ತಚರ ಇವರ ಪ್ರಕಾರ ಕಾಂಗ್ರೆಸ್ ಅವರು ಕೂಡ ಇದೇ ರೀತಿಯಾಗಿ ಹೇಳಿಕೆಗಳನ್ನು ಹಾಗಾಗಿ ಬಿಜೆಪಿ ಅವರು ನೀಡ್ತಾ ಇದ್ದಾರೆ ಅನ್ನುವುದಾಗಿಯೋ ಅಥವಾ ಆ ಎಸ್ ಈ ಕುರಿತಾಗಿ ಚರ್ಚೆ ಮಾಡ್ತೇನೆ ಮುಂದುವರಿಸ್ತೇನೆ ಇನ್ನೊರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿ ಇದ್ದಾರೆ ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ हेलो हेलो ನಮಸ್ಕಾರ ನಮಸ್ತೆ ಹೇಳಿ ಚರ್ಚಣೆ ಮತ್ತೆ ಇನ್ನೊಬ್ಬರ ಅವರ ಹೆಸರು আরিಫ್ ಕಲ್ವತೆ ಅವರು ಅವರಿಗೂ ಕೂಡ ನಮಸ್ಕಾರ ಮತ್ತೆ ನೀವು ಟಿವಿ ಅವರಿಗೂ ಕೂಡ ಈಗ ಒಬ್ಬರು ಕಾಲ್ ಮಾಡಿ ಹೇಳಿದ್ರು ಈ ಇಂತ ಸರ್ಕಾರ ಇರುವಂತ ನಾನೇ ನನ್ನ ಪ್ರಕಾರ ಆ ಗಲಭೆಗಳು ಇಂಥದ್ದು ಸರ್ಕಾರಗಳ ಕಾರಣ ಆಗೋದಿಲ್ಲ ನಾನು ಹೇಳೋದು ಮತ್ತೆ ನಾವು ಇದನ್ನೇ ಇನ್ನು ಎಷ್ಟು ದಿನ ಮಾತಾಡುದು ಆ ಪಕ್ಷ ಕಾರಣ ಈ ಪಕ್ಷ ಯಾವುದೇ ಪಕ್ಷಗಳಿರ್ಲಿ ಒಂದು ಸರ್ಕಾರ ಬಂದ ಮೇಲೆ ಅದು ನಮ್ಮ ಸರ್ಕಾರ ಹೌದಲ್ವಾ ಬಿಜೆಪಿ ನೇತೃತ್ವದ ಇರ್ಲಿ ಕಾಂಗ್ರೆಸ್ ನೇತೃತ್ವ ಇರ್ಲಿ ಈಗ ನಮ್ಮ ಪ್ರಧಾನಮಂತ್ರಿ ಯಾರು ಇವರು ನರೇಂದ್ರ ಮೋದಿ ಅವರು ಅವರು ನಾವು ಬಿಜೆಪಿ ಅವರ ಬಿಜೆಪಿಯ ಪ್ರಧಾನಮಂತ್ರಿ ಅಲ್ಲ ನಮ್ಮ ದೇಶದ ಪ್ರಧಾನಮಂತ್ರಿ ಇಲ್ಲಿ ಸಿದ್ದರಾಮಯ್ಯನವರು ಯಾರೇ ಇರ್ಲಿ ನಾವು ಇದನ್ನು ಬಿಡ್ಬೇಕು ಮತ್ತೆ ನಮ್ಮ ದಕ್ಷಿಣ ಕನ್ನಡ ಮತ್ತೆ ಉಡುಪಿಯಲ್ಲಿ ನನ್ನ ಅನಿಸಿಕೆ ಪ್ರಕಾರ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಪಾರ್ಟಿ ಅದು ತುಂಬಾ ಆ ಪಾತ್ರ ಉಂಟು ಇದರಲ್ಲಿ ಅಂದ್ರೆ ಕಲಟಿರ್ಲೆಲ್ಲ ಈ ಶಾಂತಿ ಅಲ್ಲಿ ಮಾಡುವಲ್ಲಿ ನಿಮ್ಮ ಇಬ್ಬರ ಪ್ರಯತ್ನ ಎರಡೂ ಪಾರ್ಟಿಯವರ ಪ್ರಯತ್ನ ತುಂಬಾ ಇದೆ ನಾವು ಇದನ್ನು ಮಾಡುವ ನಾವೆಲ್ಲರೂ ಭಾರತೀಯರಾಗಿ ನಾವು ಒಂದಾಗಿ ಜೀವಿಸುವ ಇದು ಮೇನ್ ನಮ್ಗೆ ನಾವ್ ಯಾರೇ ಇರಲಿ ನಾವು ಕ್ರಿಶ್ಚಿಯನ್ ಇರ್ಬೋದು ಮುಸ್ಲಿಮರ್ ಇರ್ಬೋದು ಹಿಂದೂಗಳಿರ್ಬೋದು ಯಾಕಂದ್ರೆ ನಾವು ನಮ್ಮ ಮನೆ ಹತ್ರ ಎಲ್ಲರೊಟ್ಟಿಗೆ ನಾವು ಇದ್ರಲ್ಲಿದ್ದೇವೆ ಇಲ್ಲಿ ನಾನು ಒಂದು ವಿಷಯ ಹೇಳಿಕೆ ಬರ್ತೇನೆ ನನ್ನ ಒಬ್ಬರು ಮಿತ್ರರು ಬ್ರಾಹ್ಮಣ ಒಬ್ಬರು ಮಿತ್ರರಿದ್ದಾರೆ ಅವರು ಅವರು ಮನೆ ಹತ್ರ ಅವ್ರು ಪೂಜೆ ಮಾಡುವ ಇವರು ಅವ್ರ ಮನೆ ಹತ್ರ ಇವ್ರದ್ದು ಮುಸ್ಲಿಮರು ಸಾಧಾರಣೆ ಎರಡು ಮೂರು ಮನೆ ಅವರೆಲ್ಲ ಬಂದು ಇವರ ಮನೆಯಲ್ಲಿ ಏನಾದ್ರು ಮಾತು ಕಟ್ಟಿದ್ರು ಏನಾದ್ರು ಅನ್ಯೋನ್ಯವಾಗಿ ಈ ಭಾಗದ ಜನತೆ ಬದುಕ್ತಾ ಇದ್ದಾರೆ ಇದೀಗ ಶಾಂತಿಯು ಕೂಡ ನೆಲೆಸ್ತಾ ಇದೆ ಆದ್ರೆ ಇದನ್ನ ಕದಡುವಂತ ಪ್ರಯತ್ನಗಳು ಇವೆರಡೂ ಪಕ್ಷಗಳು ಮಾಡ್ತಾ ಇವೆ ಇನ್ನು ಇವೆರಡೂ ಪಕ್ಷಗಳು ಸರಿ ಆಗ್ಬೇಕು ಅಂತ ಹೇಳಿ ಬಹುಶಃ ತಮ್ಮ ಮಾತಿಗೆ ಅಮೃಷ್ಯ ಅವರ ಉತ್ತರ ಪಡೆದುಕೊಳ್ತಾನೆ ಸರ್ ಇವತ್ತು ಈ ಭಾಗದ ಜನತೆಯ ಪ್ರಶ್ನೆ ಇದಾಗಿದೆ ಕೇವಲ ಬಿಜೆಪಿಯಿಂದ ಮಾತ್ರ ಅಲ್ಲ ಕಾಂಗ್ರೆಸ್ ಇಂದಲೂ ಕೂಡ ಇದೇ ಆಗ್ತಾ ಇದೆ ಶಾಂತಿಯನ್ನ ಕದಡುವಂತ ಪ್ರಯತ್ನಗಳು ಆಗ್ತಾ ಇವೆ ಎರಡೂ ಪಕ್ಷಗಳು ಸರಿ ಆಗ್ಬೇಕಾಗಿವೆ ಅಂತ ತಮ್ಮ ಅನಿಸಿಕೆ ಪ್ರಕಾರ ಈ ಭಾಗದ ಕಾಂಗ್ರೆಸ್ ಯಾವ ರೀತಿಯಾಗಿ ಕಾರ್ಯಾಚರಣೆ ಮಾಡ್ತಾ ಇದೆ ನಾನು ಸ್ವಲ್ಪ ಅಬ್ದುಲ್ಲಾ ಅವರ ಕರೆಯ ಬಗ್ಗೆ ಒಂದ್ ಎರಡು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅಬ್ದುಲ್ಲಾ ಅವರು ಹೇಳಿದಂಥ ಮಾತು ನೂರಕ್ಕೆ ನೂರು ಸತ್ಯ ಅದು ಹೇಗೆ ಅಂತ ನಾನು ಹೇಳ್ತೇನೆ ಭಾರತೀಯ ಜನತಾ ಪಕ್ಷ ಏನಿದೆ ಇದು ಒಂದು ಸಂಘ ಪರಿವಾರ ಅಂತ ಅವರದಿದೆ ಅದರಲ್ಲಿ ಬಜರಂಗದಳ ವಿಶ್ವ ಹಿಂದೂ ಪರಿಷತ್ತು ಅದೆಲ್ಲ ಬರ್ತದೆ ಅವರು ಮೂಲಭೂತವಾದಿಗಳು ಒಂದು ಧರ್ಮದ ಒಂದು ಧರ್ಮದ ಸಂಪ್ರದಾಯವನ್ನು ಒಂದು ಧರ್ಮದ ಪರ ಇರುವಂಥ ಆಚರಣೆಗಳನ್ನೇ ಎಲ್ಲರೂ ಮಾಡಬೇಕು ಅಂತ ವಾದ ಮಾಡುವವರು ಅವರು ಮೋದಿ ಸರ್ಕಾರ ಬಂದ ನಂತರ ಅನೇಕ ಘಟನೆಗಳು ನಾವು ದೂರದ್ದು ಮಾತಾಡಬಹುದು ಹತ್ತಿರದ್ದು ಮಾತಾಡ್ಬೋದು ಗುಜರಾತಿನ ಊನಾ ಎಂಬ ಪ್ರದೇಶದಲ್ಲಿ ತಲೆ ತಲಾಂತರದಿಂದ ಈ ದನದ ಚರ್ಮದ ಒಂದು ಸಾಗಾಟ ಮಾಡುವಂತಹ ಒಂದು ಕೆಲವು ದಲಿತ ಯುವಕರನ್ನ ವೀಸ್ತ್ರಗೊಳಿಸಿ ವಿವಸ್ತ್ರಗೊಳಿಸಿ ಬಜರಂಗದಳದವರು ಅವರಿಗೆ ಕಬ್ಬಿಣದ ರಾಡ್ನಿಂದ ಹೊಡೆದಂತಹ ದೃಶ್ಯವನ್ನು ನನ್ನ ಸ್ನೇಹಿತರು ನೋಡಿರ್ಬೋದು ಅಂತ ನಾನು ಎಣಿಸ್ತೇನೆ ಆಮೇಲೆ ಇಲ್ಲೇ ನಮ್ದು ಪೇತ್ರೆಯಲ್ಲಿ ಹೆಬ್ರಿ ಹತ್ರ ಪ್ರವೀಣ್ ಪೂಜಾರಿ ಎಂಬವರ ಮೇಲೆ ಅವರು ಬಿ ಜೆ ಪಿಯ ಕಾರ್ಯಕರ್ತರು ಅವರು ದನದ ಮಾಂಸ ಹಿಡ್ಕೊಂಡು ಹೋಗ್ತಾರೆ ಹೇಳಿ ಬಿ ಜೆ ಪಿ ಸಂಬಂಧಪಟ್ಟಂಥ ಬೇರೆ ಕಾರ್ಯಕರ್ತರು ಬಜರಂಗ್ ದಳದವರು ಅವರ ಮೇಲೆ ಹಲ್ಲೆ ಆಯಿತು ಮತ್ತು ಇಕ್ಲಾಕ್ ಅಂತ ಒಬ್ಬ ವ್ಯಕ್ತಿಯನ್ನು ದನದ ಮಾಂಸ ಇದೆ ಅಂತ ತಲೆ ಒಡೆದು ಸಾಯಿಸಲಾಯಿತು ಇಂಥ ಅನೇಕ ಪ್ರಕರಣಗಳು ನಮ್ಮ ಚಿಕ್ಕಮಗಳೂರಿನಲ್ಲಿ ಶಾಂತಿಪುರ ಅಂತಿದೆ ಕೊಪ್ಪದಲ್ಲಿ ಅಲ್ಲಿ ಒಬ್ಬ ಅಂಗವಿಕಲ ದಲಿತನ ಮನೆಯಲ್ಲಿ ದನದ ಮಾಂಸ ಇದೆ ಅಂತ ಹೊಡೆದ್ರು ಇತ್ತೀಚೆಗೆ ಜುನೇದಂಥ ಒಬ್ಬನಿಗೆ ದನದ ಮಾಂಸ ಇದೆ ಅಂತ ಹೊಡೆದ್ರು ನಾನು ಪಾಯಿಂಟಿಗೆ ಬರ್ತೇನೆ ಈಗ ನನಗೆ ಮತ್ತು ಆರೀಫ್ ಅವರಿಗೆ ಏನಾದರೂ ಹಣದ ವ್ಯವಹಾರ ಅಥವಾ ಜಾಗದ ವ್ಯವಹಾರ ಅಥವಾ ಹುಡುಗಿಯ ವಿಚಾರದಲ್ಲಿ ದ್ವೇಷ ಇದ್ದರೆ ನಾವು ಹೊಡ್ಕೊಳ್ಳೋದು ಸಾಮಾನ್ಯ ಇದು ಪ್ರಪಂಚದ ಇತಿಹಾಸದಿಂದ ಹೆಣ್ಣು ಹೊಣ್ಣು ಮಣ್ಣಿಗೋಸ್ಕರ ಜನ ಯುದ್ಧ ಮಾಡೋದು ನಾವು ನೋಡಿದ್ದೇವೆ ಕೋಮು ಭಾವನೆಗಳಿಗೋಸ್ಕರ ಅಬ್ದುಲ್ಲಾ ಅವರು ಹೇಳಿದ್ದು ಕೋಮು ಭಾವನೆಗಳಿಗೋಸ್ಕರ ಹೊಡೆದಾಡುವಂಥದ್ದು ಈ ಬಿ ಜೆ ಪಿಯ ಸ ಸಂ ಅಂಗಸಂಸ್ಥೆಗಳು ಮಾಡುವಂಥದ್ದು ಅವರು ಈಗ ಮಂಗಳೂರು ಅಥವಾ ಉಡುಪಿಯಲ್ಲಿ ಕೂಡ ಇದನ್ನು ಮಾಡ್ತಾರೆ ಮತ್ತೆ ಪ್ರಚೋದಿಸ್ತಾರೆ ಮತ್ತೆ ಇಡೀ ಕರ್ನಾಟಕ ಹೊತ್ತಿ ಉರಿತದೆ ಷಂಡರು ನಿಮ್ಮ ಅಧ್ಯಕ್ಷರ ಹೆಂಡತಿಯಾವ ಎಂತೆಲ್ಲ ಖಾಸಗಿ ವಿಚಾರಗಳನ್ನೆಲ್ಲ ತೆಗೆದು ನೋಡಿ ನಾವು ಪ್ರಜಾಪ್ರಭುತ್ವದಲ್ಲಿ ಸೊ ನಾವು ಇಶ್ಯೂ ಬೇಸ್ಡ್ ಅಂದರೆ ಸಿದ್ದರಾಮಯ್ಯ ಸರ್ಕಾರದ ನೀತಿಗಳನ್ನು ಟೀಕಿಸುವ ಸಿದ್ದರಾಮಯ್ಯರ ಸರ್ಕಾರದ ಯಾವುದಾದರೂ ಯೋಜನೆಗಳನ್ನು ಟೀಕಿಸುವ ಅದು ಒಂದು ಇವ್ರು ಹಾಗೆ ವಿರೋಧ ಪಕ್ಷ ಅಂತ ಅದು ಮಾಡಬೇಕು ವಿರೋಧ ಪಕ್ಷ ಹೇಳಿದರೆ ಎಲ್ಲಿಯಾದರೂ ಸಾವಾದಾಗ ಶವದ ಮೆರವಣಿಗೆ ಮಾಡಿಕೊಳ್ಳೋದು ಅಲ್ಲಿ ಮತ್ತೆ ಪುನಃ ಕಡಿತೇನೆ ಬಡಿತೇನೆ ನಡುವೆ ಹಾಗಾದ್ರೆ ಕಾಂಗ್ರೆಸ್ ಯಾವುದೇ ರೀತಿಯಾಗಿರ್ತಕ್ಕಂಥ ಸೌಹಾರ್ದತೆಯನ್ನು ಕಾಪಾಡಲಿಕ್ಕೆ ಪ್ರಯತ್ನಿಸ್ತಾ ಇದೆ ಅನ್ನೋದು ತಮ್ಮ ಮಾತು ಖಂಡಿತ ಅಲ್ಲ ಕಾಂಗ್ರೆಸ್ ಇಂದ ಸ್ಟೇಟ್ಮೆಂಟ್ ಬರ್ಸಿ ಕಡೆ ಕಡಿತಗೊಳ್ತದೆ ಅಂತ ಹೇಳಿಕೊಳ್ತೇನೆ ಆದ್ರೆ ಅಹ್ ಸೊ ಅವರ ಮಾತಿಗೆ ಇವತ್ತು ಆರೀಫ್ ಅವರು ಉತ್ತರ ಬೇಕಾಗಿದೆ ಇವತ್ತು ಸಂಘ ಪರಿವಾರಗಳ ಮುಖಾಂತರವಾಗಿ ಅವರು ಮಾಡ್ತಾ ಇದ್ದಾರೆ ಬಹುಶಃ ಅದಾದ ಬಳಿಕ ಇನ್ನೊರ್ವ ಕರೆಯಲ್ಲಿ ಕೂಡ ಹೇಳಿದ್ರು ಇವರು ಎರಡೂ ಪಕ್ಷಗಳು ಇವತ್ತು ಮಾಡ್ತಾ ಇವೆ ಅಮರೇಶನ್ ಅಮೃತ್ ಶನ್ ಅವರು ಹೇಳಿದಾಗೆ ಗೋಹತ್ಯೆ ಬಗ್ಗೆ ಅವರು ಹೇಳಿದ್ರು ಎಲ್ಲಾ ಕಡೆ ಘಟನೆ ಆಯ್ತಂತೇಳಿ ನರೇಂದ್ರ ಮೋದಿ ಅವರು ಒಂದು ಮೊನ್ನೆ ಒಂದು ಪ್ರಚಾರ ಸಭೆಯಲ್ಲಿ ಹೇಳಿದ್ರು ಶೂಟ್ ಶೂಟ್ ಮಿ ಅಂತೇಳಿ ಶೂಟ್ ಮಿ ಅಂತ ಹೇಳಿದ್ರೆ ನನ್ನನ್ನು ಸಾಯಿಸಿ ಅಂತೇಳಿ ಯಾರಿಗೆ ಈ ಯಾರು ಈ ಕಪಟ ಈ ಗೋ ರಕ್ಷಣೆ ಅಂತೇಳಿ ಮಾಡ್ತಾರಲ್ಲ ಅವರಿಗೆ ಹೇಳಿದರು ಶೂಟ್ ಮಿ ನನ್ನನ್ನು ಗುಂಡಿಕ್ಕೆ ಕೊಲ್ಲಿ ಅಂತೇಳಿ ಯಾವುದೇ ಅವರು ಓಪನ್ ಆಗಿ ಹೇಳಿದ್ದಾರೆ ನೋಡಿ ಕಾನೂನುಂಟು ಯಾರು ಕೂಡ ಗೋಹತ್ಯೆ ವಿಷಯದಲ್ಲಿ ಯಾರು ಕೂಡ ಕಾನೂನನ್ನು ಕೈಗೊಂಡ್ರೆ ಕಠಿಣವಾದ ಶಿಕ್ಷೆಯನ್ನು ವಿಧಿಸಬೇಕಾಗ್ತಂದ್ರೆ ಅವರು ಓಪನ್ ಆಗಿ ಹೇಳಿದ್ದಾರೆ ಅಲ್ಲಿ ಜಾತಿ ಧರ್ಮ ಅವರು ಯಾವುದು ನೋಡಲಿಲ್ಲ ಅಂಬರೀಷನ್ ಅವರು ಹೇಳಿದರು ಅಲ್ಲಿ ಘಟನಾಗಿದ್ದು ಇಲ್ಲಿ ಘಟನೆ ಯಾಕೆ ಅವರೊಂದು ಪ್ರಧಾನಮಂತ್ರಿಯಾಗಿ ಅವರು ಹೇಳಿದ್ದಾರೆ ಮೊನ್ನೆ ಎಷ್ಟು ದೊಡ್ಡ ಮಾತು ಅವರದು ಅವರಲ್ಲಿ ತಾರತಮ್ಯ ಮಾಡಿದರೆ ಇಲ್ಲಾದರೂ ತಾರತಮ್ಯ ಮಾಡಲಿಲ್ಲ ಅವರು ಹ್ಞೂ ಪ್ರಧಾನಮಂತ್ರಿ ಅಲ್ಲ ನರೇಂದ್ರ ನರೇಂದ್ರ ಮೋದಿ ಅವರು ಆಡಿದಂತ ಮಾತು ನೀವು ಗೋರಕ್ಷಣೆ ಯಶಸ್ವ ನರೇಂದ್ರ ಅವರಿಗೆ ದಯವಿಟ್ಟು ದಯವಿಟ್ಟು ದಲಿತರ ಅವರಿಗೆ ನೀವು ಹಲ್ಲೆ ಅನ್ನು ಮಾಡ್ತಿದ್ರು ನಾನು ನಾನು ತಮ್ಮ ಉತ್ತರವನ್ನು ಕೂಡ ಪಡೆದುಕೊಳ್ಳುತ್ತೇನೆ ನೋಡಿ ಇನ್ನುರು ನಮ್ಮ ನೇರ ಸಂಪರ್ಕದಲ್ಲಿದ್ದಾರೆ ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಹಲೋ ಹಲೋ ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಹೇಳಿ ಹೇಳಿ ರವಿರಾಜ್ ಅವರೇ ಆಮಶಯ ಅವರಿಗೆ ಒಂದು ಪ್ರಶ್ನೆ ಹಲೋ ಸರ್ ನಮಸ್ತೆ ಅವರು ಅವರ ಸಮಾವೇಶ ಮಾಡಿದಾಗ ಇವರು ಏನ್ ಹೇಳ್ತಾರೆ ಮುಸ್ಲಿಂ ಅವರ ಸಮಾವೇಶಕ್ಕೆ ನಾವು ಶುಭ ಕೋರ್ತೇವೆ ಅಂತ ಪೇಪರ್ ಅಲ್ಲಿ ಆಡ್ ಕೊಡ್ತಾರೆ ಅದೇ ಆರ್ ಎಸ್ ನವರದ್ದು ಸಮಾವೇಶ ಮಾಡುವಾಗ ಅವತ್ ನಾನು ವಿರುದ್ಧ ಮಾಡ್ತಾರೆ ಇದು ಕಾಂಗ್ರೆಸ್ ನವರ ಪದ್ಧತಿ ಇದು ಹೇಳಿ ಸರ್ ಇದು ಕಾಂಗ್ರೆಸ್ ನವರ ಪದ್ಧತಿ ಅದು ನಮ್ಗೆ ಹಿಂದೂಗಳಿಗೆ ಮುಸ್ಲಿಮರಿಂದ ಏನು ಸಮಸ್ಯೆ ಇಲ್ಲ ಎಷ್ಟೋವರೆಗೆ ನೋಡ್ದಾದ್ರೆ ಮುಸ್ಲಿಮರು ಹಿಂದೂ ಅವರು ಬಾಯ್ ಅಂತ ನಾವು ಮಲ್ಬೇಲಿ ನೋಡ್ತೇವೆ ಮಂಗಳೂರಲ್ಲಿ ನೋಡ್ತಾ ಅವರು ಒಗ್ಗಟ್ಟಾಗಿರ್ತಾರೆ ಹಿಂದೂ ಮುಸ್ಲಿಮ್ ಒಗ್ಗಟ್ಟಾದ್ರೆ ಕಾಂಗ್ರೆಸ್ಗೆ ಬೇಲೆ ಬೀಯೋದಿಲ್ಲ ಅಂತ ಇವರು ಅವರನ್ನು ಎತ್ತಿ ಕಟ್ತಾ ಇದ್ದಾರೆ ಮುಸ್ಲಿಮರನ್ನು ಎತ್ತಿ ಕಟ್ಟೋ ಕೆಲಸ ಇರೋದೇ ಕಾಂಗ್ರೆಸ್ಸಿಗಾರು ಅವರಿಗೆ ಗೊತ್ತಿರಬಹುದು ಅವ್ರು ಈಗ ಮಾಡ್ತಾರೆ ಸಂಘ ಪರಿವಾರ ಅದು ಇದೆ ಅಂತ ನೀವು ಆರ್ ಎಸ್ ಎಸ್ ಇದನ್ನು ಕಾರ್ಮಿಕವಾಗಿ ಸರ್ ಅಲ್ಲಿ ದೇಶ ಪ್ರಶ್ನೆಗಳಿಗೆ ಅಮೃಷಣ ಕಾಲರ್ಗಳು ಏನ್ ಹೇಳಿದ್ರು ಬಿಜೆಪಿ ಸಂಘ ಪರಿವಾರಗಳ ಮುಖಾಂತರವಾಗಿ ಮಾಡ್ತದೆ ಅಂತ ಹೇಳಿ ಅದೇ ರೀತಿಯಾಗಿ ಕಾಂಗ್ರೆಸ್ ಇವತ್ತು ಮುಸ್ಲಿಂ ಸಂಘಟನೆಗಳ ಮುಖ್ಯಂತ್ರವಾಗಿ ಈ ಒಂದು ಕೋಮುಖ ಸಂಘರ್ಷವನ್ನು ಕದಡುವಂತ ಕೆಲಸವನ್ನು ಮಾಡ್ತದೆ ಅಥವಾ ಅವರಿಗೆ ಸಪೋರ್ಟ್ ಮಾಡ್ತದೆ ಅನ್ನೋದು ಇವ್ರ ಮಾತು ನನ್ನ ಮಿತ್ರರು ಯಾರು ಮಲ್ಪೆಯಿಂದ ಫೋನ್ ಮಾಡಿದ್ರಲ್ಲ ಅವರು ಒಂದು ಆರ್ ಎಸ್ ಎಸ್ಸಿನ ಸಮಾವೇಶಕ್ಕೆ ಯಾವ ಕಾಂಗ್ರೆಸ್ನವರು ವಿರೋಧ ಮಾಡಲಿಲ್ಲ ವಿಶ್ವ ಹಿಂದೂ ಪರಿಷತ್ನವರು ಹಿಂದೂ ಸಮಾಜೋತ್ಸವ ಅಂತ ಮಾಡ್ತಾರೆ ಈಗ ಎಲ್ಲ ಹಿಂದೂಗಳು ಗಣೇಶೋತ್ಸವ ದೀಪಾವಳಿ ಉತ್ಸವ ಅಷ್ಟಮಿ ಉತ್ಸವ ಎಲ್ಲ ಮಾಡ್ತಾರೆ ಅದು ಸಾವಿರಾರು ವರ್ಷಗಳಿಂದ ನಡೆದುಕೊಂಡು ಬಂದದ್ದು ಈ ಹಿಂದೂ ಸಮಾಜೋತ್ಸವ ಅಂತ ಮಾಡಿ ಒಂದಿಷ್ಟು ಹಿಂದೂಗಳನ್ನು ಸೇರಿಸಿ ಈ ಜಾತಿ ಅಸ್ಪೃಶ್ಯತೆ ಮೇಲು ಕೀಳು ಅಥವಾ ಅಡ್ಡಪಂಕ್ತಿ ಅಥವಾ ಬೇರೆ ಯಾವುದಾದ್ರೂ ಹಿಂದೂಗಳಲ್ಲಿದ್ದಂಥ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದರೆ ನಾನು ಕೂಡ ಅಲ್ಲಿ ಹೋಗಿ ಕೂತ್ಕೊಳ್ತೇನೆ ಆಯಿತಾ ಅವರಲ್ಲಿ ಸಮಾವೇಶ ಅಂತ ಮಾಡಿ ರಾಜಕೀಯ ಮಾತಾಡೋದು ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಬೈಯೋದು ಮತ್ತು ಬೇರೆ ಧರ್ಮಗಳ ವಿರುದ್ಧ ಈ ಹಿಂದೆ ಹಾಗೆ ಕಾರಣ ಉಡುಪಿ ಚೆಲೋವಲ್ಲಿ ಕೂಡ ಸಂಪೂರ್ಣವಾಗಿ ನರೇಂದ್ರ ಮೋದಿಯ ಅಗೇನ್ಸ್ಟ್ ಆಗಿ ಮಾತಾಡಿದ್ರು ಅದಕ್ಕೆ ಬೈತಿದ್ರು ಸೊ ಅದಕ್ಕೆ ಕಾಂಗ್ರೆಸ್ ಸಪೋರ್ಟ್ ಆಗಿ ನಿಂತಿತ್ತು ಅದನ್ನು ಪ್ರೋತ್ಸಾಹಿಸಿತ್ತು ಅನ್ನುವಂಥ ಮಾತು ಕೂಡ ಕೇಳಿ ಬರ್ತೀನಿ ನೋಡಿ ನೀವು ಸಬ್ಜೆಕ್ಟ್ ಡೈವರ್ಟ್ ಮಾಡಬೇಡಿ ಇದು ಹಿಂದೂ ಹಿಂದೂ ಸಮಾಜೋತ್ಸವ ಅಂತ ಅವ್ರು ಮಾಡೋದು ಈಗ ಬೇರೆ ಬೇರೆ ಸಂಘಟನೆ ನಾವು ನೋಡ್ತೇವೆ ಸಮಾಜದಲ್ಲಿ ಬಿಲ್ಲವ ಸಂಘಟನೆ ನೋಡ್ತೇವೆ ಬಂಡ್ ಸಂಘಟನೆ ನೋಡ್ತೇವೆ ಇನ್ನೊಂದು ಸಂಘಟನೆ ನೋಡುತ್ತೇವೆ ಅವರು ಏನು ಚರ್ಚೆ ಮಾಡ್ತಾರೆ ಆಂತರಿಕ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಾರೆ ಇವರೇನು ಚರ್ಚೆ ಮಾಡೋದು ಇವರು ಸಮಾವೋ ಸಮಾಜೋತ್ಸವ ಅಂತ ಮಾಡಿ ಬೇರೆಯವರ ವಿರುದ್ಧ ಇದ್ದವರನ್ನು ಎತ್ತಿಕೊಟ್ಟು ಬಟ್ ಒಂದಂತೂ ಸತ್ಯ ಇವತ್ತು ಎರಡೂ ಪಂಗಡಗಳು ಅಥವಾ ಎರಡೂ ಧರ್ಮದ ಸಭೆ ಆದಾಗಲೂ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ವಿಚಾರಗಳು ಆಗ್ತದೇನೋ ಅನ್ನುವಂಥದ್ದು ಯಾವ ಕೂಡ ಚರ್ಚೆನ ಮುಂದುವರಿಸುತ್ತೆ ಒಂದು ಪುಟ್ಟ ವಿರಾಮ ವಿರಾಮದ ಬಳಿಕ ಇವತ್ತಿನ ಕರೆಂಟ್ ಅಫೇರ್ಸ್ ಮುಂದುವರಿತದೆ ಇವತ್ತಿನ ಕರೆಂಟ್ ಅಫೇರ್ಗೆ ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ನಿಮ್ಮ ಕರೆಗಳನ್ನು ಕೂಡ ಸ್ವೀಕರಿಸ್ತೇವೆ ಒಟ್ಟಾರೆ ಆಗಿ ಇವತ್ತು ಬೆಂಕಿಯ ವಿಚಾರವನ್ನು ಇಟ್ಟುಕೊಂಡು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಅಥವಾ ಎರಡೂ ಪಕ್ಷಗಳು ಇದೇ ರೀತಿಯಾಗಿ ಹೇಳಿಕೆಗಳನ್ನು ನೀಡ್ತಾ ಹೋಗ್ತಾರಾ ಅನ್ನುವಂಥ ಪ್ರಶ್ನೆ ಕೂಡ ನಮ್ಮಲ್ಲಿ ಇದೆ ಈ ಕುರಿತಾಗಿ ಚರ್ಚೆ ಮಾಡಲಿಕ್ಕೆ ನಮ್ಮೊಂದಿಗೆ ಆರೀಫ್ ಕಲೋಟಿ ಅವರು ಮತ್ತು ಅಮರೀಷ್ ಅವರು ಇದ್ದಾರೆ ಸರ್ ತಮ್ಮಿಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಆರೀಫ್ ಕಲೋಟಿ ಅವರಲ್ಲಿ ಬಹುಶಃ ಇದೇ ರೀತಿಯಾಗಿ ಬಿಜೆಪಿ ಹೇಳಿಕೆಯನ್ನು ನೀಡುವುದು ಅಥವಾ ಕಾಂಗ್ರೆಸ್ ಅವರು ಹೇಳಿಕೆಯನ್ನು ನೀಡುವುದು ನೀವು ಶಂಡ್ರಾ ಅಂತ ಶೋಭಾ ಕರಂದ್ಲಾಜಿ ಅವರು ಕೇಳುವುದು ಅಥವಾ ಕಾಂಗ್ರೆಸ್ ಅದನ್ನ ಡಿಫೆನ್ಸ್ ಮಾಡೋದು ಏನ್ ಇದೇ ರೀತಿಯಾಗಿ ಮುಂದುವರಿತ ಹೋಗ್ತದೆ ಬಹುಶಃ ಎಲೆಕ್ಷನ್ ಟೈಮ್ ಅದಕ್ಕೆ ಇವೆಲ್ಲ ಹೇಳಿಕೆಗಳು ಬರ್ತಾ ಅನ್ನುವಂತ ಪ್ರಶ್ನೆ ಸರ್ ನಾನು ತಮ್ಮಲ್ಲಿ ಉತ್ತರವನ್ನು ಪಡೆದುಕೊಳ್ತೇನೆ ಅವರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಹಲೋ ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ತಮ್ಮ ಚುನಾವಣೆಗೆ ಅಂತ ಅಷ್ಟು ಗ್ಯಾಪ್ ಇರುವಾಗ ಆ ಈ ಘಟನೆಯನ್ನು ಇಟ್ಕೊಂಡು ಚುನಾವಣೆ ಎದುರಿಸಂಥ ಅಷ್ಟು ಇದು ನಮ್ಮ ಪಕ್ಷಕ್ಕೆ ಬರಲಿಲ್ಲ ಯಾಕಂತೇಳಿದರೆ ಇವತ್ತು ನಲ್ವತ್ತಾರು ನಲ್ವತ್ತೇಳನೇ ದಿವಸಕ್ಕೆ ಕರ್ಫ್ಯೂ ನಡೀತಾ ಉಂಟು ಇವತ್ತು ದಕ್ಷಿಣ ಕನ್ನಡದಲ್ಲಿ ಇವತ್ತು ನಲ್ವತ್ತ ಏಳನೇ ದಿವಸಕ್ಕೆ ಕರ್ಫ್ಯೂ ನಡೀತಾ ಉಂಟು ಏನಾವೊಂದು ನಮ್ಮ ಸುದೈವ ಅಂತ ಹೇಳ್ಬೋದು ಕೇವಲ ಕಲ್ಲಡ್ಕ ಬಿಟ್ಟರೆ ಬೇರೆ ಎಲ್ಲಿ ಸಹ ಅದು ಹರಡಲಿಲ್ಲ ಗಲಟೆ ಆದುದರಿಂದ ನಾನು ಒಂದು ಹೇಳ್ತೇನೆ ನೋಡಿ ಬಿಜೆಪಿ ಆಗ್ಬೋದು ಕಾಂಗ್ರೆಸ್ ಆಗೋದು ಈ ಸಂದರ್ಭದಲ್ಲಿ ನಾವು ಯಾರು ಆಗ್ಬೋದು ಯಾರು ಕೂಡ ಇದ್ಕೆ ಬೆಂ ಬೆಂಕಿಗೆ ಸೀಮೆಣ್ಣೆಯನ್ನು ಸುರಿಸ ಯಾರು ಕೆಲಸ ಮಾಡದೆ ಶಾಂತಿ ಸುವರ್ಣತೆ ಆಗ್ಬೇಕಂತ ಹೇಳಿ ನಾನು ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ ಮೊನ್ನೆ ದಿನ ಬಿಜೆಪಿ ಅವರು ನಡೆಸಿದಂತ ಸಭೆಯ ಬಗ್ಗೆ ತಾವೇನು ಹೇಳ್ತೀರಾ ನೋಡಿ ಅದು ರಾಜಕೀಯ ಪಕ್ಷದ ಕಾರ್ಯಕರ್ತ ಹತ್ಯೆ ಆಗುವಾಗ ಎಲ್ಲ ಪಕ್ಷಕ್ಕೆ ಜವಾಬ್ದಾರಿ ಉಂಟು ಸ್ವಾಮಿ ನಾನು ಕೂಡ ಒಬ್ಬ ಪಕ್ಷದ ಕಾರ್ಯಕರ್ತ ನಾಳೆ ನನಗೆ ಕೂಡ ಹೆಚ್ಚು ಕಮ್ಮಿ ನನಗೆ ಪಕ್ಷಕ್ಕೆ ಕೇಳ್ತದೆ ಅಲ್ಲಿ ಸುಮ್ಮನೆ ಬಿಟ್ಟು ಹಾಕೋದಿಲ್ಲ ಅಲ್ಲಿ ಶರತ್ ನಮ್ಮ ಪಕ್ಷದ ಕಾರ್ಯಕರ್ತ ಅಲ್ಲಿ ಅವರು ಒಂದು ಪಕ್ಷದ ಒಂದು ರಾಜ್ಯಾಧ್ಯಕ್ಷ ಆಗೋ ನೆಲೆಯಲ್ಲಿ ಅವರ ಒಂದು ಅವರ ಮನೆಗೆ ಬಂದು ಸಾಂತ್ವನ ಹೇಳಿಕೆ ಬ ಬಂದಿಲ್ಲ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆ ಕೊಡುವ ಒಂದು ದೃಷ್ಟಿಯಿಂದ ಇಲ್ಲಿ ಪ್ರತಿಭಟನೆ ಬಿಟ್ಟರೆ ಬೇರೆ ಯಾವುದೇ ದೃಷ್ಟಿಯಲ್ಲಿ ಇಲ್ಲಿ ಪುನಃ ಒಂದು ಸಲ ಕೋಮುಗಲೆ ಕಲೆ ನಾವು ಮಾಡಲಿಲ್ಲ ಅಲ್ಲಿ ಎಸ್ ಅಮೃ ಅವರಲ್ಲಿ ಈತ ನಡುವೆ ಇನ್ನೂ ಒಂದು ಪ್ರಶ್ನೆಗಳು ಕೇಳಿ ಬರ್ತಾ ಇದೆ ಇವತ್ತು ಬಿಜೆಪಿ ಅವರು ವಿರೋಧ ಪಕ್ಷದವರು ಆಯ್ತು ಅವರ ಕಾರ್ಯಕರ್ತರ ಮನೆಗೆ ಅಥವಾ ಆರ್ ಎಸ್ ಎಸ್ ಅವರು ನಮ್ಮ ಕಾರ್ಯಕರ್ತರು ಅಂತ ಅವ್ರು ಭಾವಿಸಿದ್ದಾರೆ ಅಂತ ತಿಳ್ಸಿಕೊಳ್ಳೋಣ ಆದ್ರೆ ಕಾಂಗ್ರೆಸ್ ಅವರು ಅಶ್ರಫ್ ಮನೆಗೆ ಮಾತ್ರ ತೆರಳಿದ್ರು ಇತ್ತ ಶರದ್ ಮಂಡಿವಾಳವರ ಮನೆಗೆ ಹೋಗ್ಲಿಲ್ಲ ಕಾಂಗ್ರೆಸ್ ಕೂಡ ಇದ್ರ ರಾಜಕೀಯವನ್ನ ಮಾಡ್ತಾ ಇದೆ ಸೊ ಹಾಗಾಗಿ ಬಿಜೆಪಿ ಅವರು ಈ ರೀತಿಯಾಗಿ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಸರ್ ನಾನು ತಮ್ಮದ್ರ ಕೂಡ ಉತ್ತರವನ್ನು ಪಡೆದುಕೊಡ್ತೇನೆ ಇನ್ನೊಂದು ನಮ್ಮದಕ್ಕೆ ನೆರೆ ಸಂಪರ್ಕದಲ್ಲಿದ್ದಾರೆ ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಹೇಳಿ 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 ಸಾಕ್ಷಾತ್ರ ಅವ್ರೆ ಇದು ಅಮೃತ್ ಶೆ ಪ್ರಶ್ನೆ ಹಾಕ್ಬೇಕು ಅಮೃತ್ ಶರಣಿ ಮಾಡ್ತಾರಂತ ಹೇಳಿ ಹಿಂದೂ ಸಮಾಜೋತ್ಸವ ಅವರು ಹಿಂದೂ ಆಗಿ ಆ ರೀತಿ ಹೇಳುವುದಿಷ್ಟು ಸರಿ ಯಾಕಂದ್ರೆ ಹಿಂದುತ್ವವನ್ನು ಬೆಳೆಸ್ಬೇಕು ಹಿಂದೂ ಅವ್ರು ಏನಿದ್ರು ಪಕ್ಷ ಮತ್ತೆ ಹಿಂದುತ್ವ ಆಗಿ ಕಾಂಗ್ರೆಸ್ ಅನೇಕ ಜನರಿದ್ದಾರೆ ಅವರು ಹಿಂದೂಗಳ ವಿಷಯ ಬಂದಾಗ ಅಮೃತ್ ಶೆಣ್ ಮಾತಿನ ಪ್ರಕಾರ ಹಿಂದೂ ಸಮಾವೇಶದಲ್ಲಿ ಇವರು ಹಿಂದೂಗಳ ಅಥವಾ ಜಾ ಹಿಂದೂಗಳ ಒಳಗಿರುವಂತ ಜಾತಿ ಭೇದಗಳ ಕುರಿತಾಗಿ ಮಾತಾಡಿದ್ರೆ ನಾವು ಹೋಗ್ತಾ ಇದ್ವಿ ಆದ್ರೆ ಇವರು ಬೇರೆ ಪಕ್ಷದ ವಿರುದ್ಧವಾಗಿ ಮಾತಾಡ್ತಾರೆ ಅದು ತಪ್ಪು ಅಂತ ಹೇಳ್ತಾ ಇದ್ದಾರೆ ಅಲ್ಲ ಮಾಡ್ಲಿ ಅಲ್ಲ ಅವರಿಗೆ ಜಿಎಸ್ಪಿ ಸಮಾವೇಶ ಎಲ್ಲ ಮಾಡ್ತಾ ಇದ್ದಾರೆ ಜಿಎಸ್ಪಿ ಸಮಾವೇಶ ಯಾಕೆ ಮಾಡ್ತಾರೆ ಹಾಗಾದ್ರೆ ನೋಡ್ತಾಗಿ ಮಾಡ್ಬೋದಲ್ಲ ಅವರಿಗೆ ಅದು ರೀತಿ ಅದು ಮಾತಾಡುವುದು ಸರಿಯಲ್ಲ ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದವರೇ ಇಲ್ಲಿ ಹತ್ತಿರದಲ್ಲಿ ನಾವು ಹಿಂದೂ ಮುಸ್ಲಿಮ್ಸ್ ಎಲ್ಲೋ ಅನನ್ಯವಾಗಿದ್ದಾರೆ ಇಲ್ಲಿ ಕೂಡ ಇರಲಿಲ್ಲ ಇವರು ಏನ್ ಮಾಡ್ತಾರೆ ಯಡಿಯೂರಪ್ಪ ಹೇಳಿಕೆ ಬೆಂಕಿಯನ್ನ ಬೆಂಕಿ ಹೊತ್ತಿ ಉರಿ ಕರ್ನಾಟಕದಲ್ಲಿ ಅಂತ ಅಲ್ಲ ಹೇಳಿರ್ತಕ್ಕಂಕಿ ಹೊತ್ತಿರುತ್ತದೆ ಕೇಳ್ಕೊಂಡಿರ್ಲಿಲ್ಲ ಆದ್ರೆ ಏನಾಗ್ತಾ ಇದೆ ಅಂತ ನಮ್ಮ ಕನ್ನಡಕ ಘಟನೆ ನಾನು ನೋಡ್ತಾ ಇದ್ದೇನೆ ಅಲ್ಲಿ ಕೇವಲ ರಾಜಕೀಯ ಆಗ್ತಾ ಇದೆ ಬಿಜೆಪಿ ಅವರಲ್ಲಿ ಕಾಂಗ್ರೆಸ್ ನಾನು ಹೇಳ್ತಾ ಇಲ್ಲ ಆದ್ರೆ ಕಾಂಗ್ರೆಸ್ನ ಉಳಿಸ್ತಾ ಇರ್ತಾರೆ ಹತ್ಯೆ ಇಷ್ಟು ಮಾಡಿ ಅವರು ಉಸ್ತುವಾರಿ ಸಚಿವರಾಗಿದ್ದುಕೊಂಡು ಸತ್ತವರ ಯಾರು ಶರತ್ ಸವಾರ ಮನೆಗೆ ಹೋಗಿಲ್ಲ ಇದೆಲ್ಲ ನ್ಯಾಯ ಹಿಂದೂಗಳು ಬೇರೆ ಮುಸ್ಲಿಂ ಮಾಡಿದಾಗ ಅಂತ ಕಾಂಗ್ರೆಸ್ ಪಕ್ಷದ ಜನರಿಗೆ ಗೊತ್ತಾಗುದಿಲ್ವಾ ಅಸಲ್ ದೇವೇಂದ್ರ ಜಿಲ್ಲೆ ಇವರ ನಾಟಕ ಎಷ್ಟು ದಿನ ಇರ್ತದೆ ಎಸ್ 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 ಸಾಕ್ಷತ್ರ ಅವರೇ ತಮ್ಮ ಮಾತುಗಳೇ ಆಗಿದ್ದ ಧನ್ಯವಾದಗಳು ಬಹುಶಃ ಅಮೃಷಣ ಇರಲಿ ಅವರು ನೇರವಾಗಿ ಪ್ರಶ್ನೆಯನ್ನು ಕೇಳಿದ್ರು ನೀವು ಸಮಾವೇಶ ಅಂತ ಹೇಳಿದ್ರಿ ಇಲ್ಲಿ ಸಮಾವೇಶಗಳಲ್ಲಿ ಅವರು ಅವರು ಕೂಡ ಒಬ್ಬರು ಹಿಂದುವಾಗಿ ಈ ರೀತಿಯಾಗಿ ಮಾತಾಡುವಂಥದ್ದು ಸರಿಯಾ ಬಹುಶಃ ಇಲ್ಲಿ ಜನರಿಗೆ ಇವತ್ತು ಬೆಂಕಿಯ ವಿಚಾರ ಅಥವಾ ಈ ಹೇಳಿಕೆಗಳಿಗಿಂತಲೂ ಕೂಡ ಈ ಒಂದು ವಿಚಾರಗಳಲ್ಲೇ ಹೆಚ್ಚಿನ ಆಸಕ್ತಿ ಇವತ್ತು ಜನರಿಗೆ ಮೂಡ್ತಾಯಿದೆ ಅವರು ಉತ್ತರಬೇಕಾಗಿದೆ ಸಾಕ್ಷಾತ್ ಅವರು ಬಹಳ ಭಾವನಾತ್ಮಕವಾಗಿ ಮಾತಾಡ್ತಾರೆ ಅವರಿಗೆ ಈ ದೇಶದ ವ್ಯವಸ್ಥೆ ಈ ದೇಶದ ಸಂವಿಧಾನದ ಬಗ್ಗೆ ಅವರು ತಿಳ್ಕೊಳ್ಬೇಕು ಇಲ್ಲಿ ಧರ್ಮ ಖಾಸಗಿ ವಿಚಾರ ಧರ್ಮಾಚರಣೆ ಮನೆಯಲ್ಲಿರಬೇಕು ಇಲ್ಲಿ ಹಿಂದೂ ಸಮಾಜೋತ್ಸವ ಅಂತ ಮಾಡೋದು ಭಾರತೀಯ ಜನತಾ ಪಕ್ಷದ ಪರಿವಾರದವರು ಈಗ ಬೇರೆ ಬೇರೆ ಈಗ ಪರ್ಯಾಯ ಮಹೋತ್ಸವದಲ್ಲಿ ನಾನು ಭಾಳ ಕೆಲಸ ಮಾಡ್ತೀನಿ ಅಲ್ಲ ಬಹುಶಃ ಬಿಜೆಪಿಯವರ ಹತ್ರ ಕೇಳಿದ್ರೆ ಅವರು ಹಾಗೆ ಹೇಳ್ತಾರೆ ಉಡುಪಿ ಚಲೋ ಮಾಡಿದ್ದು ಅಥವಾ ಕೆಲವು ಪ್ರೋಗ್ರಾಮ್ಗಳು ಮಾಡಿದ್ದು ಅದು ಕಾಂಗ್ರೆಸ್ ಅವರು ಅಂತ ಹೇಳ್ತಾರೆ ಉಡುಪಿ ಚಲೋ ಕಾಂಗ್ರೆಸ್ನವರು ಮಾಡಿದ್ದಲ್ಲ ಕಾಂಗ್ರೆಸ್ ಬ್ಯಾನರ್ ಅಲ್ಲಿ ಆಗ್ತದ ಅಲ್ಲ ನೀವು ಬಿಜೆಪಿ ಎಲ್ಲ ನಾಯಕರು ಹಿಂದೂ ಸಮಾಜೋತ್ಸವದ ವೇದಿಕೆಯಲ್ಲಿರ್ತಾರೆ ಬಿ ಜೆ ಪಿಯವರೇ ಮಾಡೋದು ಅದು ಮತ್ತು ಇಡೀ ಪ್ರಪಂಚಕ್ಕೆ ಗೊತ್ತಿರೋ ವಿಚಾರ ವಿಶ್ವ ಹಿಂದೂ ಪರಿಷತ್ ಅಂದರೆ ಯಾರು ಆರ್ ಎಸ್ ಎಸ್ ಅಂದರೆ ಯಾರು ಬಜರಂಗ್ ನಳ ಅಂದರೆ ಯಾರು ಬಿ ಜೆ ಪಿ ಅಂದರೆ ಯಾರು ಅಂತ ಸುಮ್ಮನೆ ಇಲ್ಲ ಅಂತ ಹೇಳೋದು ಹಾಗೆ ಮಾಡೋದು ಬೇಡ ಎಲ್ಲರಿಗೆ ಗೊತ್ತಿದ ವಿಚಾರ ಅದು ನಮ್ಮದು ವಿಷಯ ಅಂತ ಹೇಳಿದರೆ ಈ ಹಿಂದೂ ಸಮಾಜೋತ್ಸವ ಉಂಟಲ್ವಾ ಹಿಂದೂ ಸಮಾಜೋತ್ಸವದಲ್ಲಿ ಅವ್ರು ಏನು ವಿಷಯಗಳನ್ನು ಚರ್ಚೆ ಮಾಡ್ತಾರೆ ಅಂತ ಸಾಕ್ಷಾತ್ ಅವರು ಹೋಗಿದರೆ ಅವರು ಹೇಳ್ಬೋದು ತೊಂದರೆ ಇಲ್ಲ ಏನು ವಿಷಯಗಳನ್ನು ಚರ್ಚೆ ಮಾಡ್ತಾರೆ ಯಾವ ರೀತಿ ಭಾಷಣಗಳನ್ನು ಮಾಡ್ತಾರೆ ಯಾರು ಬಂದು ಭಾಷಣ ಮಾಡ್ತಾರೆ ಮತ್ತು ಅವರ ಭಾಷಣದಿಂದ ಪ್ರಚೋದನೆಗೊಳಪಟ್ಟ ಯುವಕರು ಏನು ಕೆಲಸ ಮಾಡ್ತಾರೆ ಅಂತೂ ಸತ್ಯ ಇವತ್ತು ಅಹ್ ಅಂಬರೀಷಣೆ ಅವರಲ್ಲಿ ಆರೀಫ್ ಸಾಕ್ಷಾತ್ರ ಅವರಲ್ಲಿ ಸಾಕ್ಷಾತ್ ಅವರು ಕೂಡ ಅದನ್ನೇ ತಿಳಿಸಿದ್ರೇನು ಇವತ್ತು ಎರಡೂ ಪಕ್ಷಗಳು ಶಾಂತಿಯನ್ನು ನೆಲೆಸುವಲ್ಲಿ ಪ್ರಯತ್ನವನ್ನು ಪಡಬೇಕಾಗಿದೆ ಇದೇ ರೀತಿಯಾಗಿರ್ತಕ್ಕಂಥ ಹೇಳಿಕೆಗಳನ್ನು ಮುಂದುವರಿಸಬಾರದು ಅಂತ ನಾನು ಆರಿಫ್ ಕಲೋಟಿ ಅವರಲ್ಲಿ ಕೂಡ ಉತ್ತರವನ್ನು ಪಡೆದುಕೊಳ್ತೇನೆ ಇನ್ನೂರು ಮುಂದೆ ನೇರ ಸಂಪರ್ಕದಲ್ಲಿದ್ದಾರೆ ತಮ್ಮ ಹೆಸರು ಮತ್ತು ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಹಲೋ ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಹೇಳಿ ಸೆಣೆ ಹಲೋ ಸೇನೆ ಅವರಿಗೆ ಹೇಳಿ ಅವರಿಗೆ ಅಮೃತ ಸೆಣೆ ಅವರಿಗೆ ಕೆಎಫ್ ಮತ್ತೆ ಉಡುಪಿ ಗೆಲೋ ಡಿಎಫ್ ಐ ಇವರೇ ಸಂಘದ ಕಾರ್ಯಕರ್ತರೇ ಇರುದ್ರು ಅದ್ರಲ್ಲಿ ಇವ್ರು ಅವರ ಬಗ್ಗೆ ಮಾತಾಡ್ಲಿಕ್ಕೆ ಆಗುದಿಲ್ಲ ಅವರು ಬಂದ್ ಇವ್ರು ರಾಜಕೀಯ ಇವರೇ ಮಾಡ್ತಿದ್ರು ಅವ್ರ ಹತ್ರ ಇದ್ರಿಗೆ ಬಯಸುದು ಇವರಿಗೆ ಪಾಕಿಸ್ತಾನ ಜೈ ಪಾಕಿಸ್ತಾನ ಹಿಂದೆ ಮ್ಯಾಟ್ ಆಗುವಾಗ ಅವರ ಅವರದ್ದು ವಿಜಯೋತ್ಸಾಹ ಅದಲ್ಲೇ ಇವರಿಗೆ ತಡಿ ತಡಿಲಿಕ್ಕೆ ಆಗುದಿಲ್ಲ ಇವರಿಗೆ ಏನಿದೆ ಆರ್ ಎಸ್ ಎಸ್ ಇದು ಇವರಿಗೆ ಏನು ಇವರು ಆರ್ ಎಸ್ ಎಸ್ ಮಾತ್ರ ಕಾಣಿಕೆ ಕಾಣುದು ಇವರಿಗೆ ಆರ್ ಎಸ್ ಎಸ್ ಇವರಿಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಇವರು ಇಂದಿರಾ ಗಾಂಧಿ ಇರುವಾಗ ಏನ್ ಮಾಡ್ಲಿಕ್ಕೆ ಆಗ ಇನ್ನೂ ಮಾಡ್ಲಿಕ್ಕೆ ಆಗುದಿಲ್ಲ ಸ್ವಲ್ಪ ಸಿದ್ದರಾಮಯ್ಯ ನಿತ್ಯ ಎಂದು ಹೇಳಿ ಆದ್ರೆ ಆದ್ರೆ ಒಂದು ಕಡೆ ಎಲ್ಲೋ ಒಂದ್ ಕಡೆ ಇವತ್ತು ರಾಜಕಾರಣಿಗಳು ಕೊಡ್ತಾ ಇರ್ತಕ್ಕಂತ ಹೇಳಿಕೆಗಳು ಎಲ್ಲೋ ಬೇರೆ ದಿಕ್ಕಿನಲ್ಲಿ ಸಾಕ್ತಾ ಇದೆ ಅಂತ ತಮ್ ಅನಿಸ್ತಾ ಇಲ್ವಾ ಆಯ್ತಾ ಬೆಂಕಿ ರಾಜಕೀಯ ಅಥವಾ ಕಾಂಗ್ರೆಸ್ ನಲ್ಲಿ ಹಚ್ಚಿದ್ರು ಮೊದ್ಲು ಸಿದ್ದರಾಮಯ್ಯ ಹೋಗಿ ಅಲ್ಲ ಬೆಂಕಿ ಅಂದಿಸಲಿ ಹ ಮೊದ್ಲು ಹಚ್ಚಿದಾರಲ್ಲಿ ಇವರು ಇವರು ಮೂಡಿಬಿದ್ರೆಯಲ್ಲಿ ಒಬ್ಬ ಹಿಂದೂಗಾರರ ಒಂದು ಕೊಲೆ ಆದಾಗ ಒಂದು ವರ್ಷ ಬೇಕು ಇನ್ನೆರಡು ಆರೋಪಿಯನ್ನು ಇಡ್ಲಿಕ್ಕೆ ಎಲ್ಲಿ ಎಲ್ಲಿ ಇವರು ಅಲ್ಲಿ ತಮ್ಮ ಮತಗಳಿಗೆ ಧನ್ಯವಾದಗಳು ಬಹುಶಃ ಆರೀಫ್ ಕಲೋಟೆ ಅವರಲ್ಲಿ ಕಾರ್ತಿಕ್ ಅವರೇ ಸ್ವಾತಂತ್ರ್ಯ ಬಂದ ನಂತರ ಈ ರಾಜ್ಯದಲ್ಲಿ ಹದಿನೈದು ಹದಿನಾರು ಮುಖ್ಯಮಂತ್ರಿಗಳನ್ನು ಈ ರಾಜ್ಯ ಕಂಡಿದೆ ಎಲ್ಲ ಹದಿನಾರು ಮುಖ್ಯಮಂತ್ರಿಗಳ ಕಾಲದಲ್ಲಿ ಕೂಡ ಇದು ಈ ರಾಜ್ಯದಲ್ಲಿ ಗಲಭೆ ಆಗಿದೆ ಬಿ ಜೆ ಪಿ ಸರ್ಕಾರ ಯಡಿಯೂರಪ್ಪರ ಸರ ಮುಖ್ಯಮಂತ್ರಿ ಇರುವಾಗ ಸಹ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮುಗಲಭೆ ಆಗಿದೆ ಕೈಕಂಬ ಆಗ್ಬೋದು ಕೋಮು ಗಲಭೆ ಆಗಿ ಎರಡು ಮೂರು ದಿವಸದಲ್ಲಿ ಕಂಟ್ರೋಲಿಂಗ್ ಬಂದಿದೆ ವಿ ಎಸ್ ಅವರು ಈ ರಾಜ್ಯದ ಗ್ರಾಮ ಮಂತ್ರಿ ಆಗಿದ್ದರು ಇವತ್ತು ನೀವು ನೋಡಬೇಕು ಇವತ್ತು ಯಾಕಂತ ಹೇಳಿದರೆ ಎಲ್ಲ ಹದಿನಾರು ಯಾರು ಮುಖ್ಯಮಂತ್ರಿ ರಾಜ್ಯ ಕಂಡಿದ್ದಾರೆ ಎಲ್ಲ ಮುಖ್ಯಮಂತ್ರಿಗಳ ಅವಧಿಯಲ್ಲಿ ಎಸ್ ಎಂ ಕೃಷ್ಣ ಆಗ್ಬೋದು ಮೊಲಿ ಮೊಲಿಯವ್ರು ಆಗ್ಬೋದು ಧರಂಸಿಂಗ್ ಹೋಗ್ಬೋದು ಕುಮಾರಸ್ವಾಮಿ ಆಗ್ಬೋದು ದೇವೇಗೌಡ ಆಗ್ಬೋದು ಜೆ ಪಟೇಲ್ ಆಗ್ಬೋದು ಎಲ್ಲ ಮುಖ್ಯಮಂತ್ರಿ ಅವರ ಸಂದರ್ಭದಲ್ಲಿ ಕೋಮುಗಲವಾಗಿದೆ ಯಾಕಂತ ಹೇಳಿದರೆ ಆದರೆ ಈಗ ಮೊನ್ನೆ ನಡೆದ ಈ ಸಿದ್ದರಾಮಯ್ಯ ಸರ್ಕಾರ ನೋಡಿ ನೀವು ನೋಡ್ಬೋದು ಇವತ್ತು ನಲವತ್ತೇಳು ದಿವಸ ಆಯಿತು ನಾನು ಹೇಳಿದ ಮೊನ್ನೆ ಮೇ ಇಪ್ಪತ್ತಾರಕ್ಕೆ ಅಲ್ಲಿ ಒಂದು ಹಿಂದೂ ಮತ್ತು ಮುಸಲ್ಮಾನರ ಮಧ್ಯದಲ್ಲಿ ಒಂದು ಗಲಾಟೆ ನಡೆದು ಜೂನ್ ಇಪ್ಪತ್ತೊಂದಕ್ಕೆ ಅಶ್ರಫ್ನ ಕೊಲೆ ಆಯಿತು ಜುಲೈ ನಾಲ್ಕಕ್ಕೆ ಶರತ್ನ ಕೊಲೆ ಆಯ್ತು ಏನ್ ಮಾಡ್ತಾ ಉಂಟು ಇಲ್ಲಿ ಸರಕಾರ ಆದ್ರೆ ಆದ್ರೆ ಇದೀಗ ಶಾಂತಿ ಅನ್ನೋದು ಆ ಭಾಗದಲ್ಲಿ ನೆಲೆಸ್ತಾ ಇದೆ ಅನ್ನೋದಂತೂ ನೋಡಿ ನಾನ್ ಒಂದ್ ನಿಮ್ ನೋಡಿ ನಾನು ನಿಮ್ಮ ಇದ್ದಲ್ಲಿ ನೋಡಿ ನಾವು ಸತ್ಯವಾಗಿ ಹೇಳ್ತೇವೆ ನೋಡಿ ಹಿಂದೂ ಮತ್ತು ಮಧ್ಯೆ ಯಾರು ಕೂಡ ನೋಡಿ ಎಲ್ಲರೂ ಶಾಂತಿಯಾಗಿ ವಾಗಿ ಇಲ್ಲಿ ಬಾಳ್ಬೇಕು ಯಾರು ಕೂಡ ಪಕ್ಷ ಎಲ್ಲರ ಮನಸ್ಸಿನಲ್ಲಿ ಕೂಡ ಇದೇ ರೀತಿಯಾಗಿದೆ ಆರೀಫ್ ಕಲೋಟೆ ಅವ್ರೆ ಆದ್ರೆ ಈ ಸಂದರ್ಭದಲ್ಲಿ ಇದೀಗ ಮತ್ತೊಮ್ಮೆ ಯಡಿಯೂರಪ್ಪ ಯಡಿಯೂರಪ್ಪ ನೋಡಿ ಸ್ವಾಮಿ ಯಡಿಯೂರಪ್ಪ ಬಂದದ್ದು ಅವರ ಮನೆಗೆ ಭೇಟಿ ಕೊಡ್ಲಿಕ್ಕೆ ಬಂದ ಸ್ವಾಮಿ ತನಿಯಪ್ಪ ಅವರ ತಂದೆ ಶರತ್ ಅವರ ತಂದೆ ತನಿಯಪ್ಪ ಅವರ ಮನೆಗೆ ಭೇಟಿ ಕೊಡೋ ನಾನು ಇವತ್ತು ನಮ್ಮ ರಾಜ್ಯಾಧ್ಯಕ್ಷರ ತ ಮಾತಾಡಿದ್ದೇನೆ ಯಾಕಂತ ಹೇಳಿದರೆ ಅವರು ಯಡಿಯೂರಪ್ಪ ಬಂದ ಸಂದರ್ಭದಲ್ಲಿ ಒಂದು ಸಣ್ಣ ತಪ್ಪಾಗಿದೆ ಅಲ್ಲಿ ಯಾಕಂತ ಹೇಳಿದರೆ ಅವರು ಅಶರಪ್ಪನವರ ಮನೆಗೆ ಕೂಡ ಒಂದು ಭೇಟಿ ಕೊಡಬೇಕಿತ್ತು ನಮ್ಮ ಮನಸ್ಸಿಗೆ ನೋವಾಗಿ ನಾನು ಇವತ್ತು ಬೆಳಗ್ಗೆ ನಮ್ಮ ಒಬ್ರು ಮುಖಂಡ ನಾನು ಮಾತಾಡಿದ್ದೇನೆ ಯಾಕಂತ ಹೇಳಿದರೆ ಕೇವಲ ಅವರು ಅಲ್ಲಿ ಬಂದು ಶರತ್ ಅವರ ಮನೆಗೆ ಭೇಟಿ ಕೊಟ್ಟು ಕೆ ಹೋಗಿದ್ದಾರೆ ನನಗೆ ಮನಸ್ಸಿಗೆ ತುಂಬ ಬೇಸರ ಆಗಿದೆ ಖಂಡಿತವಾಗಿ ನಾನು ಹೇಳ್ತೇನೆ ನೋಡಿ ಅವರು ಬಂದದ್ದು ನೋಡಿ ಇಲ್ಲಿ ಕೋಮು ಬೆಂಕಿ ಹಚ್ಚಲಿಕ್ಕಲ್ಲ ಏನೋ ಒಂದು ಇಲ್ಲಿ ಇಲ್ಲಿ ಶಾಂತಿ ಸೌರ ಅವರು ಹೇಳಿದ್ದಾರೆ ಈ ಒಂದು ವೇಳೆ ಇಲ್ಲಿ ಸಿದ್ದರಾಮಯ್ಯ ಸರ್ಕಾರ ಗ್ರಹ ಇಲಾಖೆ ವಿಫಲ ಆದ್ರೆ ಕೇಂದ್ರಕ್ಕೆ ಈಗ ನಾಲ್ದು ಕಂಪ್ಲೇಂಟ್ ಮಾಡ್ತಾರೆ ಅವರು ಯಡಿಯೂರಪ್ಪನವರ ಪತ್ರ ಬರೆದು ರಾಜನಾಥ್ ಸಿಂಗ್ಗೆ ಇಲ್ಲಿಯ ಸಮಸ್ಯೆ ಬಗ್ಗೆ ಅವರು ತಿಳಿಸ್ತಾ ಹೇಳಿದ್ದಾರೆ ಕೇಂದ್ರಕ್ಕೆ ಹ್ಮ್ 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 ಸೊ ಇಲ್ಲಿಯ ಸಮಸ್ಯೆ ಆದ್ರೆ ಘೋಷ ಅವರು ಕಾರ್ಯಕರ್ತರ ಮನೆಗೆ ಬಂದ ಸಂದರ್ಭದಲ್ಲಿ ಕಾರ್ಯಕರ್ತರ ಮನೆಯಲ್ಲಿ ಮಾತ್ರ ಈ ಮಾತುಗಳನ್ನು ಹೇಳಿದ್ರೆ ಇಷ್ಟು ಚರ್ಚೆ ಆಗ್ತಿರ್ಲಿಲ್ಲ ಮಾಧ್ಯಮದ ಎದುರಿಗೆ ಹೇಳಿರ್ತಕ್ಕಂಥದ್ದು ಇದ್ರ ಜೊತೆ ಇವತ್ತು ಕಾಂಗ್ರೆಸ್ ಕೂಡ ಇಂಥದ್ದೇ ಹೇಳಿಕೆಗಳನ್ನು ನೀಡ್ತಾ ಇದೆ ಇದಕ್ಕೆ ಬಿಜೆಪಿ ಅವರೇ ಕಾರಣ ಅಂತ ಹೇಳಿ ಇದು ಒಂದು ಕಡೆ ಕೋಮು ಪ್ರಚೋದನೆಯನ್ನ ಎತ್ತಿಕೊಟ್ಟುದಿಲ್ವಾ ಅಮೃಷಣೆಯ ಅವರೇ ಯಾವುದಕ್ಕೆ ಬಿಜೆಪಿ ಅವರು ಕಾರಣ ಅಂತ ಹೇಳ್ತಾರೆ ಕೋಮು ಸಂಘರ್ಷಕ್ಕೆ ಕೋಮು ಸಂಘರ್ಷ ಎಲ್ಲಿ ಆಗಿದೆ ಈಗ ಇಲ್ಲಿ ಕೋಮು ಸಂಘರ್ಷ ಆಗ್ತಾ ಇಲ್ಲ ಕೋಮು ಸಂಘರ್ಷ ಕೋಮು ಸಂಘರ್ಷ ಆಗುವ ವಾತಾವರಣ ಸೃಷ್ಟಿ ಮಾಡುವ ಪ್ರಯತ್ನ ಆಗ್ತಾ ಇದೆ ಅಂದರೆ ಪ್ರಚೋದನಕಾರಿ ಹೇಳಿಕೆಗಳನ್ನು ಈಗ ಇವರ ಕಾರ್ಯಕರ್ತರನ್ನು ಇವರು ಪ್ರತಿಭಟನೆ ಮಾಡಲಿ ಪ್ರಜಾಪ್ರಭುತ್ವ ನಮಗೇನು ಬೇಜಾರಿಲ್ಲ ಪ್ರತಿಭಟನೆ ಮಾಡಲಿ ಸಭ್ಯ ರೀತಿಯಲ್ಲಿ ಮಾತಾಡಲಿ ಅಂತ ನಾವು ಹೇಳೋದು ಸಾರ್ವಜನಿಕರಲ್ಲಿ ಒಂದು ರೀತಿ ಏನೋ ಇಲ್ಲಿ ಬಹಳ ದೊಡ್ಡದು ಈಗ ಬೆಂಕಿ ಕರ್ನಾಟಕ ಹೊತ್ತಿ ಉರಿತದೆ ಅಂದ್ರೆ ಆ ಶಬ್ದದ ಆ ವಾಕ್ಯದ ಅರ್ಥ ಎಷ್ಟು ಒಂದು ಗಂಭೀರ ಇದೆ ನೋಡಿ ಅದರ ಹಿಂದೆ ಒಂದು ಎಷ್ಟು ಪ್ರಚೋದನೆ ಇದೆ ಇವರನ್ನು ಮುಟ್ಟಿದರೆ ಇಡೀ ಉಡುಪಿ ಇದಕ್ಕೆ ಬೆಂಕಿ ಹಾಕ್ತೇವೆ ಬೆಂಕಿ ವಿಷಯಕ್ಕೆ ನೀವು ಖಂಡಿತವಾಗಿ ಬರಬೇಡಿ ಅವರು ಸ್ಪಷ್ಟವಾಗಿ ನೀವು ನೋಡಿ ಎಂತ ಹೇಳಿ ಹೇಳಿದ್ರೆ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಬಂದ ನಂತರ ಇಪ್ಪತ್ತಾರು ಮಂದಿ ಬಿಜೆಪಿ ಕಾರ್ಯಕರ್ತರ ಹತ್ಯೆ ಆಗಿದೆ ಇನ್ನು ಮುಂದೆ ಇಂಥದೇ ಸಿದ್ದ ಟಾರ್ಗೆಟ್ ಮಾಡಿ ಬಿಜೆಪಿ ಕಾರ್ಯಕರ್ತರ ಹತ್ಯೆ ಆದ್ರೆ ಕಾನೂನು ಸುವ್ಯವಸ್ಥೆ ಆದ್ರೆ ನಾವು ಹೊಣೆ ಅಲ್ಲ ಅಂತ ಹೇಳಿದ್ವಿ ಎಲ್ಲಿ ಕೂಡ ಬೆಂಕಿ ವಿಚಾರ ಹೇಳಿಲ್ಲ ಬೆಂಕಿ ಹತ್ತಿ ಉರಿಯುವಂಥ ವಾತಾವರಣವು ಕೂಡ ನಿರ್ಮಾಣವಾಗ್ತದೆ ಅನ್ನುವಂತ ಮಾತುಗಳನ್ನು ಅವರು ಆಡಿದ್ದಾರೆ ಅಂತ ಹೇಳಿ ಅಲ್ಲಿರ್ತಕ್ಕಂಥ ಮಾಧ್ಯಮ ಎಲ್ಲಾ ಕರ್ನಾಟಕದ ಎಲ್ಲಾ ಮಾಧ್ಯಮಗಳು ಪ್ರಸಾರ ಮಾಡಿದೆ ಯಡಿಯೂರಪ್ಪ ಅವರ ಹೇಳಿಕೆಯನ್ನ ಕರ್ನಾಟಕ ಹೊತ್ತಿ ಉರಿತದೆ ಅಂತ ಹೇಳಿದ್ದಾರೆ ಅವರು ಕರ್ನಾಟಕ ಹೊತ್ತಿ ಬೆಂಕಿ ಇಲ್ಲದೆ ಬೇರೆ ಯಾವುದರಿಂದ ಹೊತ್ತಿಕ್ಕೆ ನಾನು ಕೂಡ ಚರ್ಚೆಯನ್ನು ಮುಂದುವರಿಸ್ತೇನೆ ಒಂದು ಪುಟ್ಟ ವಿರಾಮ ವಿರಾಮದ ಬಳಿಕ ಇವತ್ತಿನ ಕರೆಂಟ್ ಅಫೇರ್ಸ್ ಮುಂದುವರಿತದೆ ಕರೆಂಟ್ ಗೆ ಮತ್ತೊಮ್ಮೆ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಒಟ್ಟಾರೆ ಹಾಕಿ ಬೆಂಕಿಯ ವಿಚಾರ ಕುರಿತಾಗಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಯಾಕೆ ಆ ಭಾಗದ ಜನತೆ ಬಿಸಿ ಅಥವಾ ಬಂಟ್ವಾಳ ಜನತೆ ಬಿಟ್ಟರು ಕೂಡ ರಾಜಕಾರಣಿಗಳು ಆ ವಿಚಾರವನ್ನ ಬಿಡ್ತಾ ಇಲ್ಲ ಇವತ್ತು ಕಾಂಗ್ರೆಸ್ ಆಗಿರ್ಬಹುದು ಬಿಜೆಪಿ ಆಗಿರ್ಬಹುದು ಯಾಕೆ ಈ ರೀತಿ ಆಗಿರ್ತಕ್ಕಂಥ ಹೇಳಿಕೆಗಳು ಅಥವಾ ಇವತ್ತು ಕೆಲವು ಕಾರ್ಯಕರ್ತರೇ ಎರಡೂ ಪಕ್ಷಗಳಿಗೆ ಬೇಡ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಪಕ್ಷದ ಮುಖಂಡರುಗಳು ಎಲ್ಲಾದರೂ ಹೇಳಿಕೆಗಳನ್ನು ನೀಡುತ್ತಾ ಇರುವುದೇ ಇವೆಲ್ಲದಕ್ಕೂ ಕಾರಣವಾಗ್ತಿದೆಯಾ ಅನ್ನುವಂತ ಪ್ರಶ್ನೆಗಳಿಗೆ ಕೂಡ ನಾವು ಉತ್ತರವನ್ನು ಪಡೆಯುವಂತ ಮಾಡ್ತೇವೆ ಸರ್ ತಮ್ಮಿಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಿಮ್ಮಿಬ್ಬರಲ್ಲಿ ಚರ್ಚೆಯನ್ನು ಮುಂದುವರಿಸ್ತೇನೆ ನಮ್ಮೊಂದಿಗೆ ಅವರು ನೇರ ಸಂಪರ್ಕದಲ್ಲಿದ್ದಾರೆ ಸರ್ ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನಮಸ್ತೆ ಸಮಿತ್ರ ಅಂತ ಹೇಳಿ 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 ಸಮಿತ್ರ ಹೇಳಿ ಹೇಳಿ ರಾಜ್ಯದಲ್ಲಿ ಕಳೆದ ನಾಲ್ಕು ವರ್ಷದ ಹಿಂದೆ ಕೆಎಫಡಿ ಎಸ್ಟಿಬಿಐ ಬಿಎಫ್ಐ ನ ಕೇಸುಗಳನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳು ವಾಪಸ್ ತಗೊಂಡುಕೊಂಡ್ರು ವಾಪಸ್ ತಗೊಂಡುಕೊಂಡ ನಂತರ ಹಿಂದೂಗಳ ಮಾರಣವೋಮ ಶುರುವಾದಂತ ಮಾರಣವೋಮ ಇದರ ತನಕ ನಿಂತಿಲ್ಲ ಸುಮಾರು ಇಪ್ಪತ್ತೇಳು ಜನರ ಹತ್ಯೆ ಆಗಿದೆ ಸುಮಾರು ಐವತ್ತರಿಂದ ಅರವತ್ತು ಜನರ ಮೇಲೆ ಹಲ್ಲೆಗಳು ಮಾರಣಾಂತಿ ಹಲ್ಲೆಗಳು ನಡೆದಿದೆ ಆಗ ಇವರಿಗೆ ಯಾರಿಗೂ ನೆನಪಾಗ ಅಂಬತ ಶನಿ ಯಾರಿಗೂ ನೆನಪಾಗಿಲ್ಲ ಹಿಂದೂಗಳ ಬಗ್ಗೆ ಒಂದು ಖಂಡನದ ಹಿಂದೂಗಳಿಗೆ ಆದ ನೋವಿನನ್ನು ಖಂಡಿಸುವಂತ ಯೋಗ್ಯತೆ ಇವರಿಗಿಲ್ಲ ಈಗ ನಿನ್ನೆ ಒಂದು ಯಡಿಯೂರಪ್ಪ ಜಿಯವರು ಆಕ್ರೋಶದಿಂದ ಕೊಟ್ಟ ಹೇಳಿಕೆಯನ್ನು ಇಟ್ಕೊಂಡು ಇವತ್ತು ದೊಡ್ಡ ವಿಚಾರವನ್ನು ಮಾಡ್ತಾರೆ ಹಿಂದೂಗಳ ಪ್ರಾಣಕ್ಕೆ ಬೆಲೆ ಇಲ್ವಾ ಅದೇ ದಾದ್ರಿಯಲ್ಲಿ ಒಬ್ಬ ಗೋಕರ್ಣ ಅಕ್ಲಾಕ್ ಸತ್ರ ಅಲ್ಲಿ ರಾಹುಲ್ ಗಾಂಧಿ ಹೋಗಿ ಬೊಂಬೆ ಹಾಕ್ತಾರೆ ಅವರಿಗೆ ಲಕ್ಷ ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಲಿಕ್ಕೆ ಆಗ್ರಹ ಮಾಡ್ತಾರೆ ಅದೇ ಒಬ್ಬ ಛತ್ತೀಸ್ಗಢದಲ್ಲಿ ಗೋಕರ್ಣ ಸತ್ರ ಪ್ರಿಯಾಂಕಾ ಗಾಂಧಿ ಅವರಿಗೆ ರಕ್ತ ಕುದೀತದೆ ಅದೇ ಹಿಂದೂಗಳ ಸತ್ರ ಕರ್ನಾಟಕದಲ್ಲಿ ಇಪ್ಪತ್ತೇಳು ಜನ ಹಿಂದೂಗಳ ಸತ್ರು ಯಾಕೆ ಇವರಿಗೆ ರಕ್ತ ಕುದಿಯುವುದಿಲ್ಲ ಯಾಕೆ ಇವರು ಇಲ್ಲಿ ಬರುವುದಿಲ್ಲ ಬರ್ಬೇಕಲ್ಲ ರಾಹುಲ್ ಗಾಂಧಿ ಯಾಕೆ ಬಂದಿಲ್ಲ ಜನ ಅವರವರನ್ನು ಕರ್ಕೊಂಡು ಬರುವಂತ ಕೆಲಸವನ್ನು ಮಾಡ್ಲಿ

ಅಥವಾ ಯಾವ ಮನುಷ್ಯನನ್ನು ಕೊಂದರೂ ಕೂಡ ನಾನು ಸಮಾನವಾಗಿ ಖಂಡಿಸ್ತೇನೆ ನನಗೆ ಅವನು ಯಾವ ಜಾತಿಯವನು ಯಾವ ಧರ್ಮದವನು ಅಂತ ನನಗೆ ಅಗತ್ಯವಿಲ್ಲ ಯಾವ ಕೊಲೆಯನ್ನು ಕೂಡ ನಾವು ಖಂಡಿಸ್ತೇವೆ ಇಲ್ಲಿ ವಿಷಯ ಏನಂದರೆ ಹಿಂದೂಗಳು ಸತ್ತಾಗ ಹಿಂದೂಗಳನ್ನು ನೋಡಲಿಕ್ಕೆ ಬರುವುದಿಲ್ಲ ಅಥವಾ ಹಿಂದೂಗಳ ಕೊಲೆಯಲ್ಲಿ ಕಾಂಗ್ರೆಸ್ ಸರ್ಕಾರದ ಪಾತ್ರ ಇದೆ ಅಥವಾ ಕಾಂಗ್ರೆಸ್ ಸರ್ಕಾರ ಹಿಂದೂಗಳ ವಿರೋಧ ಇದೆ ಎಂಬುವಂಥದ್ದು ಕಳೆದ ಇಪ್ಪತ್ತೈದು ವರ್ಷದಿಂದ ಬಿ ಜೆ ಪಿಯವರು ಸೃಷ್ಟಿಸಿದಂಥ ಒಂದು ತಪ್ಪು ಕಲ್ಪನೆ ಇಲ್ಲಿ ಹಿಂದೂಗಳು ಅಂದರೆ ಇಲ್ಲಿ ಬಿ ಜೆ ಪಿಗೆ ಓಟ್ ಹಾಕದ ಕೋಟ್ಯಾಂತರ ಹಿಂದೂಗಳು ಇದ್ದಾರೆ ಆಗ ಆಗ ಯಾರೋ ಒಬ್ಬರು ಕರೆ ಮಾಡಿದರು ಹಿಂದೂ ವಿರೋಧಿ ಆರ್ ಎಸ್ ಎಸ್ಸಿಗೆ ಯಾಕೆ ಬೈತೀರಿ ನಾವು ಯಾರಿಗೂ ವ್ಯಕ್ತಿಗತವಾಗಿ ಬೈಯೋದಿಲ್ಲ ನಾವು ವಿಚಾರಗಳನ್ನು ವಿರೋಧಿಸುವುದು ವಿಚಾರಗಳನ್ನು ಹೇಳ್ತೇನೆ ವಿಚಾರಗಳನ್ನು ವಿರೋಧಿಸುವಾಗ ನಾವು ಹೇಳ್ತೇವೆ ಇವತ್ತು ವಿ ಎಚ್ ಪಿ ಅಂತ ಹೇಳಿದರೆ ಈ ದೇಶದ ಎಲ್ಲ ಹಿಂದೂಗಳು ಅದರಲ್ಲಿಲ್ಲ ಎಲ್ಲ ಹಿಂದೂಗಳನ್ನು ಪ್ರತಿನಿಧಿಸುವಂಥ ಸಂಸ್ಥೆ ಅದಲ್ಲ ಅದರ ವ್ಯಾಪ್ತಿ ಹೊರಗೆ ಕೂಡ ಕೋಟ್ಯಾಂತರ ಹಿಂದೂಗಳಿದ್ದಾರೆ ಮತ್ತು ಎಲ್ಲರೂ ಆಗ ಕರೆ ಮಾಡಿದವರು ಎಲ್ರಿಗೂ ನಾನು ಒಂದು ಉತ್ತರ ಕೊಡ್ತೇನೆ ಕಾಂಗ್ರೆಸ್ ಪಕ್ಷ ಮತ್ತು ನಾನು ಎರಡೂ ಮೂಲಭೂತವಾದವನ್ನು ನಾವು ಸಮಾನವಾಗಿ ಖಂಡಿಸ್ತೇವೆ ಎಲ್ಲಿ ಕೂಡ ಕೆ ಎಫ್ ಡಿ ಆಗಲಿ ಇನ್ ಆದ್ರೆ ಕರೆ ಮಾಡಿದವರು ನಿಮಿಷ ಮಾತಾಡ್ತಾರೆ ಯಾವ ಯಾವ ಮುಸಲ್ಮಾನನ ಶವದ ಪರವಾಗಿ ನಾವು ಮಾತಾಡಿದ್ದೇವೆ ಇಲ್ಲಿ ಕೊಂದ ಕಾರಣ ಏನು ಕೊಲ್ಲಿಕೆ ನಾನು ಆಗ ಹೇಳಿದ್ದೇನೆ ಹೆಣ್ಣು ಅನ್ನು ಮಣ್ಣು ಇತಿಹಾಸದಲ್ಲಿ ತಲೆ ತಲಾಂತರ ಬಂದಂತ ದ್ವೇಷದಿಂದ ಸಾಯುವ ಮರಡರು ಬೇರೆ ಈ ಧಾರ್ಮಿಕ ವಿಚಾರಗಳಿಗಾಗುವ ಮರಡ್ರು ಬೇರೆ ಈಗ ಧಾರ್ಮಿಕ ವಿಚಾರ ಇಕ್ಲಕ್ ಅನ್ನು ಯಾಕೆ ಕೊಂದ್ರು ಯಾರೋ ಒಬ್ರು ಹೇಳಿದ್ರು ಇಕ್ಲಕ್ನ ಮನೆಯಲ್ಲಿ ಗೋಮಾಂಸ ಇದೆ ಅಂತ ಈಗ ಗೋಮಾಂಸ ಇತ್ತು ಅಂತ ಇಟ್ಕೊಳ್ಳುವ ಅದೊಂದು ಅಪರಾಧ ಅಂತ ಆದ್ರೂ ಕೂಡ ಈ ತರ ಯಾರಿಗಾದರೂ ತಲೆ ಹೊಡೆದುಕೊಳ್ಳುವಂತ ಹಕ್ಕು ಇದೆಯಾ ನಮ್ಮ ದೇಶದಲ್ಲಿ ನೀವೇ ಇದೆಯಾ ನಿಮ್ಗೆ ಕೇಳ್ತಾ ಇದ್ದೇನೆ ನಾನು ಬಹುಶಃ ಅಧಿಕಾರಗಳಿಲ್ಲ ಇಲ್ಲ ಅಂತ ಒಂದು ನಿಮಿಷ ಅಂತ ಪ್ರಕರಣಗಳನ್ನು ನಾವು ವಿರೋಧಿಸ್ತೇವೆ ಇಂಥ ಪ್ರಕರಣಗಳನ್ನ ತಡೆ ಇಡೀಲಿಕ್ಕೆ ಪ್ರಧಾನಮಂತ್ರಿಯವರು ಕಾರ್ಯೋನ್ಮುಖರಾಗಬೇಕಂತ ನಾವು ಆಗ್ರಹಿಸ್ತೇವೆ ಆದ್ರೆ ಒಂದು ಸೂಪರ್ ಪವರ್ ಭಾರತ ಇಷ್ಟೊಂದು ಅತ್ಯಾಧುನಿಕ ವಿಚಾರಗಳು ವಿಜ್ಞಾನದಲ್ಲಿ ಮುಂದುವರಿದಂಥ ಭಾರತದ ಪ್ರಧಾನಿ ಇಂತಹ ಪ್ರಕರಣದ ಆರೋಪಿಗಳನ್ನು ಶಿಕ್ಷೆ ಕೊಡಬೇಕು ಇಂತಹ ಪ್ರಕರಣವನ್ನು ಕಡಿವಾಣ ಹಾಕಬೇಕಂತ ಹೇಳುವುದರ ಬದಲಿಗೆ ನನ್ನನ್ನೇ ಕೊಲ್ಲಿ ಅಂತ ಹೇಳುವಂಥದ್ದು ಅವರ ಅಸಹಾಯಕತೆಯನ್ನು ತೋರಿಸಲಾಗ್ತದೆ ಅಸಹಾಯಕತೆ ಅಂತ ಹೇಳ್ತಾ ಇದ್ದೀರಾ ತುಂಬಾ ಪ್ರಶ್ನೆ ಇತ್ತು ಉತ್ತರ ಕೊಡ ದಯವಿಟ್ಟು 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 ಇನ್ನೂರು ನಮಗೆ ನೇರ ಸಂಪರ್ಕದಲ್ಲಿದ್ದಾರೆ ತಮ್ಮ ಹೆಸರು ಮತ್ತು ಕರೆ ಮಾಡ್ತಾ ಇದ್ದೀರಾ ಹಲೋ ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಅಂತ ಹೇಳಿ ಹೇಳಿ ಪ್ರಶಾಂತ್ ಅವ್ರೆ ಏನು ದಕ್ಷಿಣ ಕನ್ನಡದಲ್ಲಿ ಆಗ್ತಾ ಇದೆ ಇದಕ್ಕೆಲ್ಲ ಜವಾಬ್ದಾರಿ ಈಗ ಆಡಳಿತ ನಡೆಸುವಂತ ಕಾಂಗ್ರೆಸ್ ಸರ್ಕಾರ ಸರ್ ಹ್ಮ್ ಹ್ಮ್ ಯಾಕಂದ್ರೆ ದಕ್ಷಿಣ ಕನ್ನಡದಲ್ಲಿ ಓಕೆ ಓಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡ್ತಿದ್ದಾರೆ ಆದ್ರೆ ಜವಾಬ್ದಾರಿ ಸಿದ್ದರಾಮಯ್ಯ ಅವರು ಅವರೊಂದು ಸ್ಟೇಟ್ಮೆಂಟ್ ಕೊಡ್ಬೇಕಾದ್ರೆ ಹೆಣ್ಣು ಅಂತ ಹೇಳ್ತಾರೆ ಬಟ್ ಎಸ್ ಎಸ್ ತಮ್ಮ ಮಾತುಗಳಿಗೆ ಮಾತುಗಳು ಇವತ್ತು ಸಿದ್ದರಾಮಯ್ಯರವ್ರು ಮಾತಾಡುವಾಗ ಬಂಧಿಸಬೇಕು ಯಾರನ್ನ ಹಿಂದೂಗಳನ್ನ ಅಂತ ಅವ್ರ ಬಾಯಲ್ಲಿ ಸ್ಪಷ್ಟವಾಗಿ ಬಂದ್ಬಿಡ್ತು ಆದ್ರೆ ಮುಸ್ಲಿಮಾನ್ರು ಅಂತ ಹೇಳಿಕ ಅವ್ರು ಬಹಳ ತೊಂದಲಿದ್ರು ಅದಾದ ಬಳಿಕ ಇನ್ನೊಬ್ರು ಬೇರೆ ಕಡೆಯಿಂದ ಧ್ವನಿ ಬರ್ತದೆ ಅನ್ಯ ಧರ್ಮೀಯರು ಅಂತ ಹೇಳಿ ಅದನ್ನ ಇವರು ರಿಪೀಟ್ ಮಾಡ್ತಾರೆ ಇದು ಎಷ್ಟರ ಮಟ್ಟಿಗೆ ಸರಿ ಮಾನ್ಯ ಮುಖ್ಯಮಂತ್ರಿಗಳೇ ಏಕಪಕ್ಷೀಯವಾಗಿ ಹೋಗ್ತಾ ಇದ್ದಾರೆ ಅನ್ನುವಂಥ ಧ್ವನಿಗಳು ನೋಡಿ ಅದರ ನಂತರ ಇನ್ನೊಂದು ಎರಡು ಮೂರು ಸಲ ಪೊಲೀಸ್ ಅಧಿಕಾರಿಗಳ ಸಭೆ ನಡೆಸಿದ ನಂತರ ಇನ್ನು ಅನೇಕ ಬೈಟ್ಗಳು ಕೊಡುವಾಗ ಅವರು ಅದು ಯಾವುದೇ ಧರ್ಮದವರಿರಲಿ ಹಿಂದೂಗಳದಿರಲಿ ಅಥವಾ ಇನ್ನೊಂದು ಪಿ ಎಫ್ ಐ ಅದು ಎಸ್ ಡಿ ಎಫ್ ಐ ಇರಲಿ ಅಂತ ಹೇಳಿದ ವಿಡಿಯೋಗಳನ್ನು ನಾನು ನೋಡಿದೆ ಇಲ್ಲಿ ಮಾತಾಡಿದ ಮಾತುಗಳನ್ನು ನೀವು ಕ್ಯಾಚ್ ಮಾಡಬೇಡಿ ಅವರ ಧೋರಣೆ ಏನು ಅಂತ ಕ್ಯಾಚ್ ಮಾಡಿ ಈಗ ಬಹುಶಃ ಇವತ್ತು ಬೆಂಕಿಯ ಹೇಳಿಕೆಯನ್ನು ಕೂಡ ಕಾಂಗ್ರೆಸ್ ಅವರು ಕ್ಯಾಚ್ ಮಾಡಿದ್ದಾರೆ ಕರೆಕ್ಟು ಬೆಂಕಿ ಬೆಂಕಿ ನೋಡಿ ಒಬ್ಬ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದವರು ಕಾನೂನಿನ ಮೇಲೆ ಸರ್ಕಾರದ ಮೇಲೆ ಪ್ರಜಾಪ್ರಭುತ್ವದಲ್ಲಿ ವಿಶ್ವಾಸ ಇಡಬೇಕು ಅವ್ರು ಹೇಳಿ ನಾವು ಮುಂದಿನ ಚುನಾವಣೆಯಲ್ಲಿ ಇದನ್ನು ನಾವು ಕೇಳ್ತೇವೆ ಜನ ನಮ್ಗೆ ಮತ ಕೊಡಿ ಅಂತ ನಾವು ಬಿಟ್ಟು ಮುಟ್ಟಿದ್ರೆ ಕರ್ನಾಟಕ ಹೊತ್ತಿ ಉರಿತದೆ ಅಂತ ಹೇಳುವಂತ ಮಾತು ಈ ಪ್ರಸ್ತುತ ವಾತಾವರಣಕ್ಕೆ ಎಷ್ಟು ಸೂಕ್ತ ಅಂತ ನೀವು ಆಲೋಚನೆ ಮಾಡಬೇಕು ಒಂದು ಕಡೆ ಇವರು ಕೂಡ ಹಿಂದೂ ಅಂತ ಹೇಳಿ ತೊದಲಿದ್ದು ಕೂಡ ಇದೇ ರೀತಿ ಅಂತ ತಮ್ಗನ್ಸುಲ್ವಾ ನೋಡಿ ತೊದಲುದು ಬೇರೆ ಇದು ಪ್ರಜ್ಞಾಪೂರ್ವಕವಾಗಿ ಹೇಳಿದ್ರು ಮೋದಿಯವರು ನನ್ನನ್ನೇ ತಾನು ಕೊಲ್ಲೆ ಅಂತ ಹೇಳಿದ ಒಂದು ಮಾತು ಅಂತೇಳಿದ್ರು ನೋಡಿ ಆ ಮಾತು ಎಷ್ಟು ದೊಡ್ಡ ಮಾತು ಅಂತ ಹೇಳಿದರೆ ಆ ಮಾತು ಯಾಕೆ ಹೇಳಿದ್ದಾರೆ ಅಂತೇಳಿದರೆ ಆ ಯಾರು ಅಲ್ಲಿ ತಪ್ಪು ಮಾಡದವನಿಗೆ ಇವರು ಚಿತ್ರಿಂಸ ಮಾಡಿ ಇದು ಮಾಡ್ತಾರೆ ಕೊಲೆ ಮಾಡ್ತಾರೆ ಅವರನ್ನು ಬೇಡ ನನ್ನನ್ನು ಮಾಡಿ ಅಂತ ಹೇಳಿದೆ ಅವರು ಮೊನ್ನೆ ಶೂಟ್ ಮೀ ಅಂತೇಳಿ ಇವ್ರು ಹೇಳ್ತಾರೆ ನನ್ನನ್ನೇ ನಾನು ಮಾಡಿ ನನ್ನನ್ನು ನಾನು ಮಾಡಿ ಅಂತೇಳಿದ ಅವರಲ್ಲಿ ಏನು ಅಂತ ಹೇಳ್ತಾರೆ ನೋಡಿ ನಿಜವಾಗಿ ಅಂಬರ ಶನಿ ಅವರದ್ದು ದಾರಿಗೆ ಎಳೆಯುವಂಥ ಒಂದು ಯೋಜನೆ ಅದು ಯಾಕಂತ ಹೇಳಿದರೆ ನಾನು ನಿಮಗೆ ಹೇಳಿದೆ ಆಗ ನೋಡಿ ಈಗ ನಮ್ಮ ದೇಶದಲ್ಲಿ ಪ್ರಧಾನಮಂತ್ರಿಯವರು ಒಂದು ಈ ದೇಶದ ಪ್ರಧಾನಮಂತ್ರಿ ಪ್ರಮಾಣ ವಚನ ಸ್ವೀಕರವಾಗ ಎಲ್ಲ ರಾಷ್ಟ್ರದ ಅಧ್ಯಕ್ಷರು ಅಲ್ಲಿದು ಬೇರೆ ಬೇರೆ ನೀವು ನೋಡಿರ್ಬೋದು ಯಾಕಂತೇಳಿದರೆ ಎಲ್ಲರೂ ಒಗ್ಗೂಡಿಸಿ ಹೋಗುವಂಥದ್ದು ಈ ಮೂರು ವರ್ಷದ ಅವಧಿಯಲ್ಲಿ ಈ ದೇಶದಲ್ಲಿ ಎಲ್ಲಿ ಕೂಡ ಒಂದು ಕೋಮುಗಲ ಬ್ಯಾಗಲಿ ಯಾವುದೇ ಒಂದು ದ್ವೇಷ ಭಾವನೆ ಅವರು ಮಾಡಲಿಲ್ಲ ಯಾವುದೇ ಅಲ್ಲಲ್ಲಲ್ಲಲ್ಲ ಆಗ ಗೆ ಕರೆ ಮಾಡಿದರು ಒಂದು ಹೇಳಿದ್ರು ಇವರು ಅಧಿಕಾರಕ್ಕೋಸ್ಕರ ಗಲಾಬನೆ ಮಾಡ್ತಾರೆ ಅಧಿಕಾರ ಬಂದ ನಂತರ ಇವ್ರು ಸುಮ್ನೆ ಕುತ್ಕೊಳ್ತಾರೆ ನೋಡಿ ಸ್ವಾಮಿ ಇವತ್ತು ನಾವು ಎಲ್ಲಿ ಕೂಡ ಇವತ್ತು ಕೇಂದ್ರ ಸರ್ಕಾರ ಬಂದಂತ ಕೇವಲ ಸಬ್ ಕಾಥ್ ಸಬ್ ಕಾ ವಿಕಾಸ್ ಹೇಳಿ ಎಲ್ಲ ಧರ್ಮದವರು ಒಗ್ಗೊಂಡಿ ಒಟ್ಟಿಗೆ ಹೋಗಿದ್ದಾರೆ ಅಂತ ತಾವೇ ಹೇಳ್ತಾ ಕಾಂಗ್ರೆಸ್ ನವರು ಇಲ್ಲ ಇವರು ಹೇಳಿಕೆಗಳನ್ನ ಆ ರೀತಿಯಾಗಿ ನೀಡಿದ್ರು ಕೂಡ ಅದ್ರ ವಿರುದ್ಧವಾಗಿ ಸಾಕ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಎರಡೂ ಪಕ್ಷಗಳಿಗೆ ಅಂತ್ಯ ಯಾವತ್ತು ಅಂತ ಸರ್ ಕಡಿದಾಗಿ ಇನ್ನೂರು ನಮ್ಮಂದಿ ನೇರ ಸಂಪರ್ಕದಲ್ಲಿದ್ದಾರೆ ತಮ್ಮ ಹೆಸರು ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಹೇಳಿ ಹಲೋ ಹಲೋ ತಮ್ಮ ಹೆಸರು ಮತ್ತೆ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ರಾಜು ಅಂತ ಮಂಗಳೂರಿಂದ ಹೇಳಿ ಹೇಳಿ ರಾಜು ಅವರೇ ಇವರು ಅಲ್ಲಿ ಕುತ್ತೋದು ಅಲ್ಲ ಹ್ಮ್ ಹ್ಮ್ ಹೇಳಿ ಅವರು ಕುತ್ಕೊಂಡಿದ್ದಾರೆ ಹ್ಮ್ ಬ್ಯಾಂಗ್ಳೂರ್ ಬೆಂಕಿ ಹೆಚ್ಚಿದೆ ಅಂತ ಹೇಳ್ತಾ ಇದ್ದಾರೆ ಹ್ಮ್ ಮೆಡ್ರಸ್ ವಿಷಯದಲ್ಲಿ ಯಡಿಯೂರ್ ಯಡಿಯೂರಪ್ಪರವರು ಕೊಟ್ಟಂತ ಹೇಳಿಕೆಗೆ ವಿರುದ್ಧವಾಗಿ ಅಮೃಷಣೆಯವರು ಮಾತಾಡ್ತಾ ಇದ್ದಾರೆ ಹೌದು ಅವ್ರು ಈಗಂತ ಹೇಳಿದ್ರು ನಮ್ಮ ಕನ್ನಡ ಸಿಎಂ ಹೇಳಿದ ವಿಷಯಕ್ಕೆ ಅವ್ರು ಮತ್ತೆ ಹೇಳಿದ್ರು ಅದು ಅದ್ರ ಮೊದ್ಲು ಹೇಳಿದ ದಿನ ಅವ್ರು ಕೇಳಿಲ್ಲ ಮತ್ತೆ ಹೇಳಿದೆ ಅಂತ ಹೇಳ್ತಾರೆ ಅವರು ಅದ್ರ ವಿಷಯ ಕೊಟ್ಟೆ ಅವರು ಫಸ್ಟ್ಗೆ ಮತ್ತೆ ಪುನಃ ಬೇರೆ ವಿಷಯದಲ್ಲಿ ಹೇಳಿದೆ ಅಂತ ಹೇಳ್ತಾರೆ ಅಷ್ಟಿಗೆ ಅಲ್ಲಿ ಬಂದಾಗ ಅವ್ರು ಏನ್ ಹೇಳಿದ್ದಾರೆ ಎಸ್ ಓಕೆ ತಮ್ಮ ಪ್ರಶ್ನೆಗಳಿಗಾಗಿ ಧನ್ಯವಾದಗಳು ಬಹುಶಃ ಕಾರ್ಯಕ್ರಮವನ್ನು ಮುಗಿಸುವ ಹಂತದಲ್ಲಿದ್ದೇವೆ ಇವೆಲ್ಲ ಪ್ರಶ್ನೆಗಳಿಗೆ ಇವತ್ತು ಉತ್ತರವನ್ನು ನಾನು ಕಡೆಯ ತಮ್ಮ ಮಾತುಗಳಲ್ಲಿ ಪಡೆದುಕೊಳ್ಳುವಂತ ಪ್ರಯತ್ನವನ್ನು ಮಾಡ್ತೇನೆ ಅಮೃಷಣ್ಯ ಅವರೇ ಇವತ್ತು ಒಟ್ಟಾರೆಯಾಗಿ ಈ ಭಾಗದ ಜನತೆಯಲ್ಲಿಯೂ ಕೂಡ ಇದೆ ಎರಡೂ ಪಕ್ಷಗಳು ಒಟ್ಟು ಸೇರಿ ಇವತ್ತು ಕೋಮು ಸಾಮರಸ್ಯವನ್ನು ಸರಿಪಡಿಸಬೇಕಾಗಿದೆ ಈ ರೀತಿಯಾಗಿ ಹೇಳಿಕೆ ಮೇಲೆ ಹೇಳಿಕೆಗಳನ್ನು ನೀಡ್ತಾ ಹೋಗುವುದು ತಪ್ಪು ಅಂತ ಹೇಳಿ ಕಡೆದಾಗಿ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ತಾವೇನ್ ಹೇಳ್ತೀರಾ ಇವತ್ತು ಅನೇಕ ಜನ ಕರೆ ಮಾಡಿದ್ರು ಅನೇಕ ಜನ ಕರೆ ಮಾಡುವಾಗ ಮಾತಾಡಿದ ಕೆಲವು ಪ್ರಶ್ನೆಗಳಿಗೆ ಉತ್ತರದ ಸ್ವರೂಪದಲ್ಲಿ ನಾನು ಅವರೆಲ್ಲ ಕೇಳ್ತಾ ಇದ್ದಾರೆ ಅಂತ ಭಾವಿಸಿ ನಾನು ಹೇಳ್ತೇನೆ ಆ ಬೆಂಕಿ ವಿಚಾರ ಅಲ್ಲ ನೋಡಿ ಕಾಂಗ್ರೆಸ್ಸಿಗೆ ಮತ್ತು ಬಿ ಜೆ ಪಿಗಿರುವಂಥ ವ್ಯತ್ಯಾಸ ಕಾಂಗ್ರೆಸ್ ಎಂಬುದು ಒಂದು ರಾಜಕೀಯ ಪಕ್ಷ ಕಾಂಗ್ರೆಸ್ನ ಅಂಗಸಂಸ್ಥೆಗಳು ಯೂತ್ ಕಾಂಗ್ರೆಸ್ ಅದು ಇದು ಅಂತ ತುಂಬ ಇದೆ ಒಂದು ಧರ್ಮದ ಹೆಸರು ಇಟ್ಕೊಂಡಂಥ ಯಾವುದೇ ಸಂಸ್ಥೆ ನಮ್ಮಲ್ಲಿ ಇಲ್ಲ ಅಥವಾ ಒಂದು ಧರ್ಮದ ಪರವಾಗಿ ಕೆಲಸ ಮಾಡುವಂಥ ಯಾವುದೇ ಸಂಸ್ಥೆ ನಮ್ಮ ಹತ್ರ ಇಲ್ಲ ಅವರು ಪಿ ಎಫ್ ಐ ಎಸ್ ಡಿ ಪಿ ಐ ಅದಕ್ಕೂ ಮತ್ತೆ ಕೆ ಎಫ್ ಡಿಗೂ ಕಾಂಗ್ರೆಸ್ಸಿಗೂ ಸಂಬಂಧ ಇಲ್ಲ ಅದು ಒಂದು ಧರ್ಮಕ್ಕೆ ಪರವಾಗಿ ಕೆಲಸ ಮಾಡುವಂಥ ಸಂಸ್ಥೆಗಳು ಆದರೆ ಬಿ ಜೆ ಪಿಯ ಬಗ್ಗೆ ನಾವು ಮಾತಾಡುವ ಬಿ ಜೆ ಪಿಯ ಕಲ್ಲಡಕ ಪ್ರಭಾಕರ್ ಭಟ್ರು ಬಿ ಜೆ ಪಿಯ ನಾಯಕರಲ್ಲ ಕಲ್ಲಡಕ ಪ್ರಭಾಕರ್ ಭಟ್ರು ಹಿಂದುತ್ವ ಹಿಂದೂದ ನಾಯಕರು ಈ ದೇಶದಲ್ಲಿ ಹಿಂದೂಗಳಿದ್ದಾರೆ ಮುಸಲ್ಮಾನರಿದ್ದಾರೆ ಕ್ರಿಶ್ಚಿಯನ್ ಇದ್ದಾರೆ ಭಾರತೀಯ ಜನತಾ ಪಕ್ಷ ಒಂದು ರಾಷ್ಟ್ರೀಯ ಪಕ್ಷವಾಗಿ ಎಲ್ಲ ಧರ್ಮದ ಹಿತಾಸಕ್ತಿಯನ್ನು ಕಾಪಾಡಿಕೊಡಬೇಕು ಅಲ್ವಾ ನಾವು ವಿರೋಧ ಮಾಡುವಂಥದ್ದು ಮೂಲಭೂತವಾದಿತನವನ್ನು ಈಗ ವಿಶ್ವ ಹಿಂದೂ ಅಂತ ಏನಿದೆ ಅವರು ಏನು ಒಂದು ಧರ್ಮದ ಪರವೇ ಮಾತಾಡ್ತಾರೆ ಒಂದು ಧರ್ಮವನ್ನು ರಕ್ಷಿಸುವ ಬಗ್ಗೆ ಮಾತಾಡ್ತಾರೆ ಮಾತಾಡಲಿ ಧರ್ಮದ ಆಂತರಿಕ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಿ ಧರ್ಮದಲ್ಲಿದ್ದಂಥ ಈ ಏನಾದರೂ ಸಮಾಜದಲ್ಲಿದ್ದಂಥ ಅನಿಷ್ಟ ಇದೆ ಹಿಂದೆ ಸತಿ ಸಹಗಮನ ಇತ್ತು ಅಥವಾ ಅನೇಕ ಅನಿಷ್ಟ ಪದ್ಧತಿಗಳಿತ್ತು ವಿವಾಹ ಇತ್ತು ಈ ಥರ ಯಾವುದಾದ್ರೂ ಜಾತಿ ಭಾವ ಮೇಲು ಕೀಳು ಅಸ್ಪೃಶ್ಯತೆ ಬಗ್ಗೆ ಮಾತಾಡಿದರೆ ನಾನು ಬೆಂಬಲ ಕೊಡ್ತೇನೆ ನಮ್ಮ ಪಕ್ಷ ಕೂಡ ಬೆಂಬಲ ಕೊಡ್ತದೆ ಆದರೆ ಒಂದು ಧರ್ಮವನ್ನು ರಕ್ಷಿಸುವ ಒಂದು ಭರದಲ್ಲಿ ಆವೇಶದಲ್ಲಿ ಅವರು ಇನ್ನೊಂದು ಧರ್ಮವನ್ನು ಟೀಕೆ ಮಾಡ್ತಾರೆ ಒಂದು ನಿಮಿಷ ಎರಡೇ ನಿಮಿಷ ನಾನು ಹೇಳಿ ಹೇಳಿ ಇನ್ನೊಂದು ಧರ್ಮವನ್ನು ಟೀಕೆ ಮಾಡ್ತಾರಲ್ಲ ಆ ಟೀಕೆಗಳನ್ನು ಆ ಹೇಳಿಕೆಗಳನ್ನು ಮತ್ತು ಅವರ ವಿಚಾರಗಳನ್ನು ನಾವು ವಿರೋಧಿಸ್ತೇವೆ ಈಗ ಆರ್ ಎಸ್ ಎಸ್ ಹಾಗೂ ವಿ ಎಚ್ ಪಿ ಹಾಗೂ ಬಿ ಜೆ ಪಿ ಆರೀಫ್ ಅವರು ನನ್ನ ಸಹೋದರ್ರಿ ಆರೀಫ್ ಬಿ ನಮಗೆ ಮನೆಯಲ್ಲಿ ಒಂದು ಊಟ ಹಾಕಿದರೆ ನಾನು ಹೋಗ್ತೇವೆ ನಮ್ಮದೆಲ್ಲದು ಗುರಿ ಈ ದೇಶದಲ್ಲಿ ಒಳ್ಳೆ ಕೆಲಸ ಮಾಡುದು ಈ ದೇಶದಲ್ಲಿ ಅಭಿವೃದ್ಧಿ ಮಾಡುದು ಮತ್ತು ಸಮಾಜದಲ್ಲಿ ಶಾಂತಿ ನೆಲೆಸುವಂಥದ್ದು ಆದ್ರೆ ಆ ಗುರಿಯನ್ನು ತಲುಪುವಾಗ ಈ ತರ ಆವೇಶಭರಿತವಾಗಿ ಪ್ರಚೋದನಕಾರಿ ಹೇಳಿಕೆಯನ್ನು ಕೊಡುವಂಥದ್ದು ಕೈಕಾಲು ಕಡಿಯಿರಿ ಯಾವುದೇ ಪಕ್ಷ ತಪ್ಪು ತಪ್ಪು ಇಂತಹ ಒಂದು ಹೇಳಿಕೆಗಳನ್ನು ಅದು ಕೂಡ ದೊಡ್ಡ ದೊಡ್ಡ ನಾಯಕರು ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಿದವರು ಕೊಡುವಾಗ ಬಹಳ ಒಂದು ಜವಾಬ್ದಾರಿಯಿಂದ ವರ್ತಿಸಬೇಕು ಮತ್ತು ಬಹಳ ಒಂದು ಜಾಗೃತರಾಗಿರ್ಬೇಕು ಯಾಕಂದರೆ ಅವರು ಬೆಂಕಿ ಹಚ್ಚುತ್ತೇವಂತ ಇವ್ರು ಹೇಳಿದಾಗೆ ಆವೇಶಭರಿತವಾಗಿ ಹೇಳಿರ್ಬೋದು ಆದರೆ ಅಮಾಯಕ ಕಾರ್ಯಕರ್ತರು ಇವರದೇ ಪಕ್ಷದ ಕಾರ್ಯಕರ್ತರು ಅನೇಕ ಸಮಾಜೋತ್ಸವಗಳಿಂದ ವಾಪಸ್ ಹೋಗುವಾಗ ಕಲ್ಲು ಬಿಸಾಡಿದಂಥದ್ದು ಉದಾಹರಣೆಗಳಿವೆ ಅಂದರೆ ಮುಗಿಸ್ತೇನೆ ಹಾಗಾಗಿ ಅವರ ಮಾತು ಸಮಾಜದ ಮೇಲೆ ಅಥವಾ ಅಮಾಯಕ ಯುವಕರ ಮೇಲೆ ಅಥವಾ ಮತದಾರರ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತದೆ ಅಂತ ಆಲೋಚನೆ ಮಾಡಿ ನಾಯಕರುಗಳು ಸ್ಟೇಟ್ಮೆಂಟ್ ಕೊಡಬೇಕು ನಾಯಕರುಗಳು ಸ್ಟೇಟ್ಮೆಂಟ್ ಅನ್ನು ಕೊಡಬೇಕು ವಾರಿಫ್ರ ಅವರೇ ಬಹುಶಃ ತಾವು ಕೂಡ ಇದೇ ವಿಚಾರವನ್ನ ಮಂಡಿಸ್ತೀರೋ ಅಥವಾ ಎರಡು ಪಕ್ಷಗಳು ಇವತ್ತು ಸರಿಯಾದ ದಾರಿಯನ್ನ ಅಥವಾ ಸಮಾಜವನ್ನು ಸುಧಾರಿಸು ಅಂತ ಕರಸಗಳನ್ನು ಮಾಡಬೇಕಾಗಿದೆ ಅಂತ ತಮ್ಮ ತಮ್ಮ ಲೈಲಾದರೂ ಅನಿಸ್ತಾ ಇದೆಯೋ ಹೇಗೆ ಕಾರ್ತಿಕ್ ಅವರೇ ನಾನು ನಿಮ್ಮ ಮೊದಲಿಗೆ ಫಸ್ಟ್ ಒಂದು ಮಾತು ಹೇಳಿದೆ ಇವತ್ತು ಆಡಳಿತ ಪಕ್ಷಕ್ಕಿಂತ ಜಾಸ್ತಿ ವಿರೋಧ ಪಕ್ಷಕ ಕೂಡ ಜವಾಬ್ದಾರಿ ಉಂಟು ನಮಗೆ ಆ ಇವತ್ತು ಇಲ್ಲಿ ಕರ್ನಾಟಕದಲ್ಲಿ ಎಲ್ಲರೂ ಸೌಹಾರ್ದತೆಯಿಂದ ಬಾಳ್ಬೇಕಂತೇಳಿ ನಮಗೆ ಕೂಡ ಇದ್ದುಂಟು ಎಲ್ಲಿ ಕೂಡ ನಾವು ಆಸ್ಪದ ಕೊಡಲಿಲ್ಲ ನೀವು ನೋಡಿಬಿಡ್ದು ಇವತ್ತು ನಮ್ಮ ದೇಶಕ್ಕೆ ಎಷ್ಟು ಗಂಡಂತರ ಬಂದಿದೆ ಅಂತೇಳಿದರೆ ಇವತ್ತು ಪಾಕಿಸ್ತಾನ ಮತ್ತು ಚೈನಾದವರು ನಮ್ಮ ಮೇಲೆ ಇವತ್ತು ದಾಳಿ ಮಾಡುವಂಥ ಪರಿಸ್ಥಿತಿ ಬಂದು ನಾವು ತುಂಬ ಎಲ್ಲ ವಿಷಯ ಯೋಚನೆ ಮಾಡಬೇಕಾಗ್ತದೆ ಇವತ್ತು ಯಾಕಂತೇಳಿದರೆ ನಾವು ಕೇವಲ ಈ ಸ ಇಲ್ಲಿ ಒಂದು ಸಣ್ಣ ಪುಟ್ಟ ಗಲಾಟೆ ಇಟ್ಕೊಂಡೆ ನಾವು ಚರ್ಚೆ ಮಾಡಿದರೆ ಇವತ್ತು ದೇಶಕ್ಕೆ ಅಲ್ಲಿ ಗಂಡಂತರ ಬಂದಿದೆ ಸ್ವಾಮಿ ಇವತ್ತು ಯಾವ ನಮ್ಮನ್ನ ಚೈನಾದವರು ಮತ್ತು ಪಾಕಿಸ್ತಾನದವರು ನಮ್ಮ ದೇಶದ ಮೇಲೆ ಅಟ್ಯಾಕಿಂಗ್ ಮಾಡುವ ಪರಿಸ್ಥಿತಿಯಲ್ಲಿ ಇದ್ದರೆ ಅದನ್ನೆಲ್ಲ ನಾವು ನೋಡಬೇಕಾಗ್ತದೆ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ನೋಡಿ ಇದರಲ್ಲಿ ಪಕ್ಷ ಭೇದ ಜಾತಿ ಧರ್ಮ ಎಲ್ಲ ಬಿಟ್ಟು ನಾವು ಇವತ್ತು ಪ್ರಧಾನಮಂತ್ರಿಗಳ ಒಟ್ಟಿ ಒಟ್ಟಿಗೆ ಇದ್ದು ಮೋದಿಯವರಿಗೆ ನಾವು ಶಕ್ತಿ ತುಂಬ ಒಂದು ಕೆಲಸವನ್ನು ಮಾಡಬೇಕು ನಾವು ಇವತ್ತು ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಇವತ್ತು ನೋಡಿರಬಹುದು ಯಾಕೆ ನಾನು ಖಂಡಿತವಾಗಿ ಹೇಳ್ತೇನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನು ಆಗಿದೆ ಅದು ಇವತ್ತಿಗೆ ಕೊನೆ ಆಗಬೇಕು ಮುಂದೆ ಯಾವುದೇ ಅಲ್ಲಿ ಘಟನೆ ನಡೆಯದೆ ಕಾಂಗ್ರೆಸ್ ಆಗ್ಬೋದು ಬಿಜೆಪಿ ಆಗ್ಬಹುದು ಯಾವುದೇ ಪಕ್ಷಗಳಾಗಿರ್ಬೋದು ಮುಂದೆ ಇಂಥ ಘಟನೆಗಳು ನಡೆಯದ ರೀತಿಯಲ್ಲಿ ಇವರೆಲ್ಲೂ ಎರಡು ಪಕ್ಷಗಳು ನಡೆಸ್ಕೊಳ್ಬೇಕು ನಾನು ಕೇಳ್ಕೊಳ್ತಾ ಇದ್ದೇನೆ ಖಂಡಿತ ತಮ್ಮ ಇಬ್ಬರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸ್ತಕ್ಕಾಗಿ ತಮ್ಮ ಇಬ್ಬರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸ್ತಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ಒಟ್ಟಾಗಿ ಒಂದು ವಿಚಾರ ಅಂತೂ ಸತ್ಯ ಇವತ್ತು ಪ್ರತಿಯೊಂದು ಪಕ್ಷಕ್ಕೂ ಕೂಡ ತನ್ನದಾಗಿರ್ತಕ್ಕಂಥ ಕಾರ್ಯಕರ್ತರಿದ್ದಾರೆ ಪ್ರತಿಯೊರ್ವ ರಾಜಕಾರಣಿಯ ಹಿಂದಿಯೂ ಕೂಡ ಅವರ ಬೆಂಬಲಿಗರಿದ್ದಾರೆ ಇವತ್ತು ನೀವು ನೀಡುವಂತಹ ಹೇಳಿಕೆಗಳು ನಿಮ್ಮ ಬೆಂಬಲಿಗರನ್ನ ಪ್ರಚೋದಿಸಬಹುದು ಯಾರನ್ನ ಇಲ್ಲ ಅಂತ ಹೇಳಿದ್ರು ನಿಮ್ಮ ಬೆಂಬಲಿಗರನ್ನ ಪ್ರಚೋದಿಸಬಹುದು ನಿಮ್ಮ ಪಕ್ಷದ ಕಾರ್ಯಕರ್ತರನ್ನ ಬೆಂಬಲಿಸಬಹುದು ಇವತ್ತು ಕಾಂಗ್ರೆಸ್ ಆಗಿರಲಿ ಬಿಜೆಪಿ ಆಗಿರಲಿ ಇವರಿಬ್ಬರು ಎರಡೂ ಪಕ್ಷಗಳು ಕೂಡ ರಾಜ್ಯದಲ್ಲಿ ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ಪ್ರಯತ್ನ ಪಡಬೇಕಾಗಿದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪಂದನ